ಗಂ ಗಣಪತಗೇ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೇ ನಮಃ. ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಬಾರಿ ನಮ್ಮ ಚಾನೆಲ್ ಬರ್ತಾ ಇದ್ರೆ ಅಂದ್ರೆ ದಯವಿಟ್ಟು ಬರೆಯದೆ ಕೆಳಗಡೆ ಸಬ್ಸ್ಕ್ರೈಬರ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ವಾಟ್ಸ್ಆಪ್ ಗ್ರೂಪ್ ಇರಬಹುದು, ವಾಟ್ಸ್ಆಪ್ ಮುಖಾಂತರ ಇರಬಹುದು, ಅಥವಾ ಫೇಸ್ಬುಕ್ ಇರಬಹುದು, ಫೇಸ್ಬುಕ್ ಮೆಸೆಂಜರ್ ಇರಬಹುದು, ಎಲ್ಲೇ ಆಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋದ ಯೂಟ್ಯೂಬ್ ಲಿಂಕ್ ಅನ್ನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ, ಕನ್ಯಾ ರಾಶಿಯವರಿಗೆ ಡಿಸೆಂಬರ್ 2019 ಡಿಸೆಂಬರ್ ಕೊನೆಯ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳನ್ನು ಕೊಡ್ತೇನೆ, 5 ಶುಭ ವಿಚಾರಗಳನ್ನು ಖಂಡಿತವಾಗಿ ಹೇಳ್ತೇನೆ. 5 ಎಚ್ಚರಿಕೆಗಳು, 5 ಶುಭ ವಿಚಾರಗಳು. ಸೊ 50-50 ತರ. ಓಕೆ ಓಕೆ ಇರ್ಲಿ. ಸೊ ಈ ವಿಚಾರ ಬಹಳ ಮುಖ್ಯವಾಗಲಿದೆ ಕನ್ಯಾ ರಾಶಿಯವರಿಗೆ. ಆದ್ರಿಂದ ವೆರಿ ವೆರಿ ತುಂಬಾ ಪ್ರಮುಖವಾದಂತಹ ವಿಚಾರಗಳನ್ನ ನಾನು ತೆಗೆದುಕೊಂಡು ಹೇಳಲಿದ್ದೇನೆ. ಆದ್ರಿಂದ ದಯವಿಟ್ಟು ಕನ್ಯಾ ರಾಶಿಯವರ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು, ಹಾಗೂ ಪರಿಹಾರ ವಿಚಾರಗಳನ್ನ ಹೇಳಲಿದ್ದೇನೆ, ಬಹಳಷ್ಟು ವಿಚಾರಗಳನ್ನ ಹೇಳಿದ್ದೇನೆ. ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಕೂಡಿ ಬರುವಂತಹ ದಿನಾಂಕಗಳು, ನಿಮಗೆ ಕೂಡಿ ಬರದೇ ಇರುವಂತಹ ದಿನಾಂಕಗಳು, ಇದೆಲ್ಲವೂ ಸಹ ನಿಮಗೆ ತಿಳಿಸಲಿದ್ದೇನೆ. ಆದ್ರಿಂದ ಬಹಳ ಆಸಕ್ತಿಕರವಾದಂತಹ ವಿಡಿಯೋ, ಕೊನೆ ತನಕ ದಯವಿಟ್ಟು ನೋಡೋದನ್ನ ಮರಿಬೇಡಿ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಪ್ರಧಾನವಾಗಿ ಸಂಚಾರ ಆಗತಕ್ಕಂತಹ ಗ್ರಹಗಳ ಸಂಚಾರದ ಸಮಯ ದಿನಾಂಕಗಳನ್ನು ಹೇಳ್ಬಿಡ್ತೇನೆ. ಅದನ್ನ ಹೇಳಬೇಕು ಅಂದ್ರೆ, ಮೊದಲನೇದಾಗಿ ಡಿಸೆಂಬರ್ 5 ತಾರೀಕು ವೃಶ್ಚಿಕ ರಾಶಿಗೆ, ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಬುಧ ಗ್ರಹಣ ಎಂಟ್ರಿ ಆಗ್ತಾ ಇದೆ. ಡಿಸೆಂಬರ್ 5 ತಾರೀಕು ವೃಶ್ಚಿಕ ರಾಶಿಗೆ ಬುಧ ಎಂಟ್ರಿ ಆಗ್ತಾನೆ. ಇನ್ನು ಡಿಸೆಂಬರ್ 15 ತಾರೀಕು ಮಕರ ರಾಶಿಗೆ ಶುಕ್ರನ ಎಂಟ್ರಿ, ಶುಕ್ರ ಗ್ರಹ ಧನುರಾಶಿಯಲ್ಲಿ ಇರ್ತಾನೆ 15 ತಾರೀಕು ತನಕ. 15 ತಾರೀಕಿನ ನಂತರ ಶುಕ್ರ ಗ್ರಹ ಮಕರ ರಾಶಿಗೆ, ಧನುರಾಶಿಯಿಂದ ಮಕರ ರಾಶಿಗೆ ಶುಕ್ರ ಗ್ರಹಣ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ವೆರಿ ನೆಕ್ಸ್ಟ್ ಡೇ ಡಿಸೆಂಬರ್ 16 ತಾರೀಕಿನೆ ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ರವಿಗ್ರಹದ ಸಂಚಾರ ಆಗತ್ತೆ. ರವಿಗ್ರಹ 16 ತಾರೀಕು ಬರ್ತಾನೆ, 15 ತಾರೀಕಿನೇ ಶುಕ್ರ ಗ್ರಹ ಮಕರ ರಾಶಿಗೆ ಹೋಗ್ತಾನೆ. ಶುಕ್ರ ಹಿಂಗ್ ಹೋಗ್ತಾನೆ, ರವಿ ಹಿಂಗ್ ಬರ್ತಾನೆ ಧನುರಾಶಿಗೆ. ಧನುರ್ಮಾಸ ಪ್ರಾರಂಭ ಆಗತ್ತಲ್ಲ ಡಿಸೆಂಬರ್ 16 ಧನುರ್ಮಾಸ ಪ್ರಾರಂಭ. ಧನುರ್ಮಾಸ ಅಂದ್ರೆ ಏನು? ರವಿಗ್ರಹ ಧನುರ್ರಾಶಿಗೆ ಪ್ರವೇಶ ಮಾಡುವುದನ್ನು ನಾವು ಧನುರ್ಮಾಸ ಅಂತ ಕರಿತೀವಿ. ಆಯ್ತಾ? ಸೊ ಅದು ಧನುರ್ಮಾಸ 16 ತಾರೀಕು ರವಿಗ್ರಹ ಧನುರ್ರಾಶಿಗೆ ಸಂಚಾರ. ತದನಂತರ 25 ತಾರೀಕು ಕೊನೆಯದಾಗಿ ಕುಜಗ್ರಹ ಸಂಚಾರ ಆಗ್ತಾ ಇದೆ ವೃಶ್ಚಿಕ ರಾಶಿಗೆ. ಸ್ವಸ್ಥಾನಕ್ಕೆ ಕುಜ ಬರ್ತಾ ಇದ್ದಾನೆ, ಅವನ ಸ್ವಂತ ಮನೆಗೆ ಅವನು ಬರ್ತಾ ಇದ್ದಾನೆ ಕುಜಗ್ರಹ. ನಿಮ್ಮ ತೃತೀಯ ಅಷ್ಟಮಾಧಿಪತಿ, ಅಷ್ಟಮ ಹಾಗೂ ಮೂರ ಹಾಗೂ ಎಂಟನೇ ಮನೆ ಹಾಗೂ ಎಂಟನೇ ಮನೆಯ ಅಧಿಪತಿಯಾದಂತಹ ಕುಜಗ್ರಹ ಸ್ವಸ್ಥಾನಕ್ಕೆ ತೃತೀಯಕ್ಕೆ ಬರ್ತಾ ಇದ್ದಾನೆ. ಬಂದ್ರೆ ನಿಮ್ಮ ಭಾಗ್ಯವನ್ನು ವೀಕ್ಷಣೆ ಮಾಡ್ತಾನೆ ಕುಜ ಅಂತ ಅರ್ಥ. ಅಲ್ಲಿಗೆ ಬಹಳ ಶುಭ ವಿಚಾರಗಳಿದೆ, ಎಚ್ಚರಿಕೆಗಳು ಇದಾವೆ ಬೇರೆ ಬೇರೆ ಗ್ರಹಗಳ ಸಂಚಾರದಿಂದಾಗಿಯೂ ಸಹ. ಎಸ್. ಇನ್ನು ಶುಭ ವಿಚಾರಗಳು ಏನಪ್ಪಾ, ಏನ್ ಶುಭ ಆಗುತ್ತೆ, ಏನಾಗತ್ತೆ ಅಂತ ಕೇಳಕ್ ಹೋದ್ರೆ, ಶುಭ ವಿಚಾರಗಳನ್ನ ಎಚ್ಚರಿಕೆಗಳನ್ನು ಮೊದಲು ಕೊಟ್ಬಿಡೋಣ. ಎಚ್ಚರಿಕೆ ವಿಚಾರ ಏನಪ್ಪಾ ಅಂದ್ರೆ, 5 ಎಚ್ಚರಿಕೆಗಳನ್ನು ನಾನು ಕೊಡ್ತಾ ಇದ್ದೇನೆ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರವಾಗಿ. ಈ 5 ವಿಚಾರಗಳಲ್ಲಿ ದಯವಿಟ್ಟು ಹೇಳ್ತೇನೆ, ಬಹಳ ಎಚ್ಚರಿಕೆಯಿಂದ ವಹಿಸಿ, ಒಂದೊಂದು ಹೆಜ್ಜೆಯನ್ನು ಬಹಳ ಎಚ್ಚರಿಕೆಯಿಂದ ಎತ್ತಿಡ್ತಾ ಇರಿ, ಆಗ ಮಾತ್ರ ನಿಮಗೆ ಚೆನ್ನಾಗಿರುತ್ತೆ ಡಿಸೆಂಬರ್ ತಿಂಗಳು. ಇಲ್ಲ ಅಂದ್ರೆ ಗುರುಜಿ ಹೇಳಿದ್ರು ವಿಡಿಯೋದಲ್ಲಿ ಎಚ್ಚರಿಕೆ ಅಂತ, ಆದ್ರೂ ಎಡವಟ್ ಮಾಡ್ಕೊಂಡೆ ನಾನು ಅನ್ನೋ ತರ ಆಗಬಾರದು. ನಿಮಗೆ ಸಮಸ್ಯೆ ಆಗಬಾರದು ಅಂದ್ರೆ ನಾನು ಇಷ್ಟು ಕಷ್ಟಪಟ್ಟು ಅದ್ರ ಬಗ್ಗೆ ಎಲ್ಲ ಏನೇನಾಗಬಹುದು ಅಂತ ಅಧ್ಯಯನ ಮಾಡ್ಕೊಂಡು ಬಂದು ನಾನು ನಿಮಗೆ ಹೇಳ್ತಾ ಇರುವಂತದ್ದು. ಸೊ ದಯವಿಟ್ಟು ಈ 5 ವಿಚಾರಗಳ ಬಗ್ಗೆ ಎಚ್ಚರಿಕೆ. ಏನಪ್ಪಾ ಅದು ಇಷ್ಟೆಲ್ಲ ಪೀಠಿ ಕೇಳದಾಗ್ಬಿಟ್ಟು, ಏನು 5 ಎಚ್ಚರಿಕೆ? ಮೊದಲನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ನಾನು ನನ್ನಿಂದಲೇ ಅನ್ನುವಂತ ಅಹಂಕಾರ ಫಸ್ಟ್ ಬಿಡ್ಬೇಕು ನೀವು ಕನ್ಯಾ ರಾಶಿಯವರು. ಯಾಕೆ ಅಂದ್ರೆ ನಾನೆಲ್ಲ ಅಹಂಕಾರ ಮಾಡ್ತೀನಿ, ನನಗೆಲ್ಲ ಅಹಂಕಾರ ಇದೆ ಅಂತ ನೀವು ಕೇಳಬಹುದು. ಆದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಬಹುಶಃ ನವೆಂಬರ್ ಎಂಡಿಂದನೇ ಸ್ವಲ್ಪ ನಿಮಗೆ ಅಹಂಕಾರ ಜಾಸ್ತಿ ಆಗ್ತಾ ಇರುತ್ತೆ. ನಾನೇ ಮಾಡಿದ್ದು, ನನ್ನಿಂದಲೇ ಆಗ್ತಾ ಇರೋದು, ನಾನೇ ಮಾಡ್ತಾ ಇರೋದು, ನಾನೇ ಅವ್ರನ್ನ ಉದ್ಧಾರ ಮಾಡಿದೆ, ನಾನೇ ಇವ್ರನ್ನ ಉದ್ಧಾರ ಮಾಡಿದೆ, ಇವೆಲ್ಲ ಬಿಟ್ಬಿಡ್ಬೇಕು. ನಿಮ್ಮಿಂದ ಯಾರು ಉದ್ಧಾರ ಆಗಲ್ಲ, ಎಲ್ಲ ಅವರವರ ಹಣೆ ಬಾರದ ಪ್ರಕಾರವಾಗಿ ಉದ್ಧಾರ ಆಗಿರ್ತಾರೆ. ಕೊಡುವನ ಮೇಲಿದ್ದಾನೆ, ಅವನು ನಿಮ್ಮ ಮುಖಾಂತರವಾಗಿ ಕೊಡಿಸಿರಬಹುದು ಅಷ್ಟೇ. ಆದ್ರಿಂದಾಗಿ ಅಹಂಕಾರವನ್ನು ಪಡಬಾರದು. ಒಂದು ಪಕ್ಷ ಏನಾದರೂ ನೀವು ಕನ್ಯಾ ರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಅಹಂಕಾರವನ್ನು ತೋರಿಸಿದರೆ ಎಲ್ಲರೂ ನಿಮ್ಮಿಂದ ದೂರ ಆಗ್ತಾರೆ, ದೂರ ಆಗ್ಬಿಡ್ತಾರೆಲ್ಲ ನಿಮ್ಮಿಂದ.
ಏ ಅವ್ನು ತುಂಬಾ ಅಹಂಕಾರಪ್ಪ, ಸಹಾಯ ಮಾಡಿರ್ಬೋದು ಇಲ್ಲ ಅಂತ ಹೇಳಲ್ಲ, ಅಷ್ಟೆಲ್ಲ ಕೊಚ್ಕೋಬಾರ್ದು. ಎಲ್ಲರ ಮುಂದೆ ಹೇಳ್ಬಿಟ್ಟ ಅವನು, ನನಗೆ ಬಹಳ ಬೇಜಾರಾಗೋಯ್ತು, ನನ್ಗೆ ಸಾಲ ಆದ್ರೂ ಪರವಾಗಿಲ್ಲ, ಅವ್ನು ದುಡ್ಡು ಎತ್ಕೊಂಡೋಗಿ ಅವ್ನ ಮುಖಕ್ಕೆ ಬಿಸಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಯಾವಾಗೋ ಸಹಾಯ ಮಾಡಿದ್ನ ಎಲ್ಲರ ಮುಂದೆ ತಗೊಂಡ್ಬಂದು ನಿಮಗೆ ಅದನ್ನ ಕೊಟ್ಟಾಕಿ ಅವಮಾನ ಮಾಡಬಹುದು. ಸಾಲ ಮರುಪಾವತಿ ಅಂದ್ರೆ ನೀವು ಅದೇನು ಅದ್ರ ಬಗ್ಗೆ ನೀವು ಆಸನೆ ಇಟ್ಕೊಂಡಿರಲ್ಲ, ಆದರೂ ನೀವೊಂದ್ ಸ್ವಲ್ಪ ಅಹಂಕಾರವನ್ನು ತೋರಿಸಿದರೆ ಕನ್ಯಾ ರಾಶಿಯವರು ಆತರ ಅವಮಾನಗಳಾಗತ್ತೆ, ಸಂಬಂಧಗಳು ಹಾಳಾಗತ್ತೆ, ಫ್ರೆಂಡ್ಶಿಪ್ ಕಳ್ಕೊಂತೀರಾ, ನಿಮ್ಮ ಸಂಬಂಧಿಕರಲ್ಲಿ ಸಂಬಂಧಗಳನ್ನು ಕಳ್ಕೊಳ್ತೀರಾ. ಸೊ ಆದ್ರಿಂದ ದಯವಿಟ್ಟು ಎಲ್ಲಿಯೂ ಅಹಂಕಾರವನ್ನು ಪ್ರದರ್ಶನ ಮಾಡಬೇಡಿ. ಇದು ಒಂದೇ ಅಲ್ಲ, ಇದನ್ನ ನಾನು ಒತ್ತಿ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಾಮಾನ್ಯವಾಗಿ ವರ್ತಿಸಿದರೂ ಸಹ ಅದು ಇನ್ನೊಬ್ಬರಿಗೆ ಇವನು ಅಹಂಕಾರವನ್ನು ತೋರಿಸ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಕಾರಣ ಏನು ಗೊತ್ತಾ? ಕಾರಣ ಒಂದೇ, ಗುರುಚಾಂಡಾಲ ಯೋಗ. ನಿಮ್ಮ ರಾಶಿಯಿಂದ ಹತ್ತನೇ ರಾಶಿ ಅಂದರೆ ಮಿಥುನ ರಾಶಿಯಲ್ಲಿ ರಾಹು ಇದ್ದಾನೆ, ನಿಮ್ಮ ರಾಶಿಯಿಂದ ನಾಲ್ಕನೇ ರಾಶಿ ಅಂದ್ರೆ ಧನುರಾಶಿಯಲ್ಲಿ ಗುರು ಸಂಚಾರ ಆಗಿದೆ, 4ನೇ ತಾರೀಕು ನವೆಂಬರ್ 4ಕ್ಕೆ ಆಗೋಗಿದೆ. ಅಲ್ಲಿಗೆ ಗುರು ಹಾಗೂ ರಾಹು, ಗುರುಚಾಂಡಾಲ ಯೋಗ. ಈ ಗುರುಚಾಂಡಾಲ ಯೋಗ ದೋಷದ ಮೇನ್ ವಿಕ್ಟಿಮ್ ಕನ್ಯಾ ರಾಶಿಯವರಾಗ್ತೀರಾ. ನಿಮ್ಮನ್ನ ವಿರೋಧಿಗಳು ಬಹಳ ಅಂದ್ರೆ ನೀವು ಅಹಂಕಾರ, ನೀವು ಸಹಜ ಸ್ವಾಭಾವಿಕವಾಗಿ ಹೇಳಿದ್ದನ್ನು ಸಹ ಎದುರುಗಡೆ ಇರತಕ್ಕಂಥವ್ರು, ಓ ಬಿಡಪ್ಪ ಅವ್ನು ಬಹಳ ದೊಡ್ಡವನಾಗ್ಬಿಟ್ಟ, ಏ ಬಿಡಪ್ಪ ನನ್ನ ಫೋನಲ್ಲಿ ನೀನು ಅಟೆಂಡ್ ಮಾಡಲ್ಲ, ಏ ಬಿಡಪ್ಪ ನೀನು ಬಹಳ ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ದೆ, ಓ ಬಿಡಪ್ಪ ನೀನು ಎಲ್ಲೋ ಹೋಗ್ಬಿಟ್ಟಿದ್ಯಾ, ನೀನು ಬಹಳ ಅಹಂಕಾರ ತೋರಿಸ್ತಾ ಇದೀಯ, ಬಹಳ ಕೊಬ್ಬು ಬಂದ್ಬಿಡ್ತು ನಿನಗೆ, ನಿಂಗೆ ದುಡ್ಡು ಬಂತು ಅಂತ ಅಹಂಕಾರ ಬಂತು, ನಿನಗೆ ಅಧಿಕಾರ ಬಂತು ಅಂತ ಅಹಂಕಾರ ಬಂತು, ಹೀಗೆ ಒಬ್ಬೊಬ್ಬರೇ ಹೇಳೋದು ನಿನ್ನ ಕಿವಿಗೆ ಬೀಳ್ತಾ ಇರುತ್ತೆ. ನವೆಂಬರ್ ಎಂಡಿಂದಲೇ ಶುರು, ನವೆಂಬರಲ್ಲೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ಡಿಸೆಂಬರ್ಲ್ಲಿ ಅದು ಜಾಸ್ತಿ ಆಗ್ಬಿಡುತ್ತೆ. ಇದು ಏನಾಗ್ಬಿಡುತ್ತೆ ಅದರಿಂದ ಗುರುಗಳೇ? ಏನೋ ಆಗುತ್ತೆ ಅಂದ್ರೆ ಖಂಡಿತವಾಗಿ ನಷ್ಟ ಇದೆ. ನಿಮ್ಮವರಲ್ಲೂ ನಿಮ್ಮದು ದೂರ ಆದ್ರೆ ನಷ್ಟ ಅಲ್ಲವೇ? ನಿಮಗೆ ನಾಳೆ ಕಷ್ಟ ಬಂತು ಅಂದಾಗ ಇನ್ನೊಬ್ರು ಬರೋದು ಬೇಡವೇ? ಯಾಕೆ ಮುಂದೆ ನಾಳೆ ಜನವರಿಯಿಂದ ನಿಮಗೆ ಪಂಚಮಶನಿ ಬೇರೆ ಸ್ಟಾರ್ಟ್ ಆಗೋದುಂಟು ಮಾರಾರೆ, ಎಂತ ನೀವು ಯೋಚನೆ ಮಾಡ್ಬೇಕಲ್ವಾ ಕನ್ಯಾ ರಾಶಿಯವರು? ಆದ್ರಿಂದ ಯಾರನ್ನೂ ದೂರ ಮಾಡ್ಕೋಬೇಡಿ, ಪ್ರತಿಯೊಬ್ಬರೂ ಬೇಕಾದವರೇ. ನಮ್ ತಾಯಿ ನನಗೊಂದು ಮಾತು ಹೇಳ್ತಾ ಇರ್ತಾರೆ, ಏನಂದ್ರೆ ಬೇಡ ಅಂದ್ ಹುಲ್ಕಟ್ಟೆ ಬೇಕಾಗುತ್ತೆ ಮಗನೇ ಅಂತ ನನ್ನ ತಾಯಿ ನನಗೆ ಹೇಳ್ತಾ ಇರ್ತಾರೆ, ಇವಾಗ್ಲೂ ಹೇಳ್ತಾರೆ ಅಪರೂಪಕ್ಕೆ. ಏನಂದ್ರೆ ನಾವು ಯಾವುದನ್ನ ಬೇಡ ಅಂತ ಅನ್ಕೊಂಡಿರ್ತೀವೋ ಅದೇ ಬೇಕಾಗ್ಬಿಡತ್ತಂತೆ. ನಾವು ಯಾವ ವ್ಯಕ್ತಿಯನ್ನ ಇವನು ಬೇಡ ಅನ್ಕೊಂಡ್ರೆ ಅದೇ ವ್ಯಕ್ತಿ ಬೇಕಾಗತ್ತಾನೆ. ನೀ ಯಾವ ವಸ್ತು ಇದೇನ್ ಬೇಕಾಗಲ್ಲ ಅಂತ ಅನ್ಬಿಟ್ಟು ನೀನು ಬಿಸಾಕ್ಬಿಟ್ರೆ ಆಮೇಲೆ ಆ ವಸ್ತು ಬೇಕಾಗತ್ತಂತೆ. ಸೊ ಆದ್ರಿಂದ ಯಾವುದನ್ನ ನಾವು ಬೇಡ ಅಂದಿರ್ತೀವೋ ಅದೇ ಬೇಕಾಗತ್ತೆ ಅಂತ. ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಬಹಳ ಮುಖ್ಯ. ಅವನು ನಿಮ್ಮ ಸ್ನೇಹಿತ ಇರಬಹುದು, ನಿಮ್ಮ ಹೆಂಡತಿ ಇರಬಹುದು, ನಿಮ್ಮ ತಂದೆ ತಾಯಿ ಇರಬಹುದು, ನಿಮ್ಮ ಸಹೋದರ ಇರಬಹುದು, ನಿಮ್ಮ ಸ್ನೇಹಿತರಿರ್ಬಹುದು, ನಿಮ್ಮ ಏನೋ ನಿಮ್ಮ ಕುಟುಂಬಸ್ಥರಿರ್ಬಹುದು, ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಮಾವ ಯಾರೇ ಇರಬಹುದು, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಬಹಳ ಪ್ರಮುಖ. ಪ್ರತಿಯೊಬ್ಬರನ್ನು ಚೆನ್ನಾಗಿಟ್ಕೊಳ್ಳಿ. ಯಾರೇ ಫೋನ್ ಮಾಡ್ಲಿ ಅಥವಾ ಯಾರೇ ಏನೇ ಮಾಡ್ಲಿ, ಅವರೇನಾದ್ರು ಅಕಸ್ಮಾತ್ ಅಪಾರ್ಥ ಮಾಡ್ಕೊಂಡ್ರೆ ನಿಮ್ಮ ಮುಖದ ಮೇಲೆ ಹೇಳ್ಬಿಡ್ತಾರೆ, ಬಿಡಪ್ಪ ನೀನೇನು ದೊಡ್ಡಾಗ್ಬಿಟ್ಟೆ ಅಂತ. ತಕ್ಷಣ ಅದನ್ನ ಅಲ್ಲೇ ಸಾಲ್ವ್ ಮಾಡಿ, ಅಯ್ಯೋ ಬಿಡ ನೀನು ಅನ್ಕೊಂಡ್ರೆ ಏನ್ ಮಾಡೋಕ್ಕಾಗುತ್ತೆ ಅಂತ ಬಂದ್ಬೇಡಿ. ಇಲ್ಲಪ್ಪ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ, ಏನೋ ಇಂತಿಂತ ಸಮಸ್ಯೆಯಿಂದ ನೀನು ಫೋನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಇಂಥ ಸಮಸ್ಯೆಯಿಂದ ನೀನು ಕರದಲ್ಲಿ ಬರೋಕ್ಕಾಗಲಿಲ್ಲ, ಇಂಥ ಸಮಸ್ಯೆಯಿಂದ ನಿನ್ನನ್ನು ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಅದನ್ನು ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೋ ನನ್ನ ಕಷ್ಟವನ್ನ ಅಂತ ಅದನ್ನು ಬಿಡಿಸಿ ಹೇಳಿ, ಸ್ವಲ್ಪ ಟೈಮ್ ತಗೊಂಡು ಬಿಡಿಸಿ ಹೇಳಿ. ಏನೂ ಊರು ಮುಳುಗೋಗೋದಿಲ್ಲ. ಇದು ಬಹಳ ಚಿಕ್ಕ ವಿಚಾರ ಅನ್ಸ್ಬಹುದು, ಆದ್ರೆ ಇದು ಬಹಳ ಎಚ್ಚರಿಕೆ ಅಂತ ಕೊಟ್ಟಿದ್ದೇನೆ ನಾನು. ಗುರುಚಾಂಡಾಲ ಯೋಗ ಆಗುತ್ತೆ, ಗುರುಚಾಂಡಾಲ ಯೋಗ ದೋಷ ಕನ್ಯಾ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಬಹಳ ಬಹಳವಾಗಿ ಕಾಡಲಿದೆ. ದಯವಿಟ್ಟು ಹೇಳ್ತೀನಿ, ಇದರದ್ದು ಶಾಂತಿ ಮಾಡಿಸ್ಕೊಳ್ಳಲೇಬೇಕಾಗ್ತದೆ. ಇದು ಡಿಸೆಂಬರ್ ಅಲ್ಲೂ ಕಾಡುತ್ತೆ, ಮುಂದೆ ಜನವರಿಲೂ ಕಾಡುತ್ತೆ. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತೇನೆ ನಂತರ ವಿಡಿಯೋದಲ್ಲಿ ಹೇಳ್ತೇನೆ. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ನಾನು ನನ್ನಿಂದ ಅನ್ನುವಂತ ಅಹಂಕಾರ ಬಿಡಬೇಕು. ಇದು ಮೊದಲನೇ ಎಚ್ಚರಿಕೆ. ಎರಡನೇ ಎಚ್ಚರಿಕೆ ಏನಪ್ಪಾ ಅಂದ್ರೆ, ಆದಾಯ ಹೆಚ್ಚು ಮಾಡಿಕೊಳ್ಳಲು ಅಥವಾ ಸರಿತೂಗಿಸಲು ಹರಸಾಹಸ ಪಡಬೇಕಾಗತ್ತೆ ನೀವು. ಅಂದ್ರೆ ಕನ್ಯಾ ರಾಶಿಯವರಿಗೆ ಏನಾಗುತ್ತೆ ಅಂದ್ರೆ, ಈ ದುಡ್ಡಿನ ಇನ್ಫ್ಲೋ ಅಂತ ಇರುತ್ತಲ್ಲ ನಿಮ್ಗೆ ಆದಾಯ, ಬಿಸ್ನೆಸ್ ಮಾಡೋರಾಗಿದ್ರೆ ಸ್ಯಾಲ್ರಿ ಆಗಿರ್ಲಿ ಏನೇ ಆಗ್ಲಿ, ಆದಾಯದ ಮೂಲ ಅಂತ ನಿಮ್ಗೆ ಒಂದಿಷ್ಟು ಮಾಡ್ಕೊಂಡಿರ್ತೀರಿ ಕನ್ಯಾ ರಾಶಿಯವರು. ಚೆನ್ನಾಗಿ ಆಗ್ತಾ ಇರತ್ತೆ, ಬರ್ತಾ ಇರತ್ತೆ, ಓಕೆ ಎಲ್ಲ ಏನೋ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತ. ಆದರೆ ಈ ಡಿಸೆಂಬರ್ ತಿಂಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಟಾರ್ಗೆಟ್ ಅಂತ ನೀವು ಇಟ್ಕೊಳಕ್ ಹೋದಾಗ ನಿಮಗೆ ವ್ಯತ್ಯಾಸ ಆಗತ್ತೆ. ಮೊದಲು ಸಲೀಸಾಗಿ ಸಿಗ್ತಾ ಇದ್ದಂತಹ ಟಾರ್ಗೆಟ್ ಈಗ ಸ್ವಲ್ಪ ಆ ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ಬಹಳ ಕಷ್ಟ ಪಡಬೇಕಾಗತ್ತೆ. ನಿಮ್ಮ ಆದಾಯ ಹಿಂದಿನ ತಿಂಗಳು 10,000, ನಾನು ಹೇಳಿ ಉದಾಹರಣೆ ಹೇಳ್ತಾ ಇರೋದು, 10,000 ಜೀವನ ಮಾಡೋದು ಕಷ್ಟ ಆಗ್ಬೋದು, ಗೊತ್ತಿಲ್ಲ ನನಗೆ, 10,000 ಅಥವಾ 100,000 ರೂಪಾಯಿ ನಿಮ್ಮ ಹಿಂದಿನ ತಿಂಗಳ 100,000 ರೂಪಾಯಿ ನಿಮ್ಮ ಆದಾಯ.
ಈ ತಿಂಗಳು ಏನಾಗ್ಬಿಡುತ್ತೆ, ಆ 100,000 ರೀಚ್ ಆಗ್ಲಿಕ್ಕಲ್ಲ ಇರ್ಲಿ, 70,000 ರೀಚ್ ಆಗ್ಲಿಕ್ಕೋ 60,000 ರೀಚ್ ಆಗ್ಲಿಕ್ಕೂ ಸಹ ಹರಸಾಹಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ನಿಮಗೆ. ಯಪ್ಪ ಹೆಂಗೆಂಗೋ ಕಷ್ಟಪಟ್ಟು ತಳ್ಳಿ ತಗೊಂಡೋಗಿ ಅಲ್ಲಿ ನಿಲ್ಲಿಸಿದೆ ಅಂತ. ನೀವು 10,000 ಇಟ್ಕೊಳ್ಳಿ, 100,000 ಇಟ್ಕೊಳ್ಳಿ, 100,000 ಇಟ್ಕೊಳ್ಳಿ, 1,00,000 ಇಟ್ಕೊಳ್ಳಿ, 100 ರೂಪಾಯಿನೇ ಇಟ್ಕೊಳ್ಳಿ, ಅದನ್ನ ನಾನು ಮಾತಾಡ್ತಾ ಇಲ್ಲ. ನಿಮ್ದೊಂದು ಒಂದು ಗೋಲ್ ಅಂತ ಇರುತ್ತೆ, ಒಂದು ರೀಚ್ ಅಂತ ಇರುತ್ತೆ, ಅಲ್ಲಿಗೆ ನೀವು ಹೋಗಿ ರೀಚ್ ಆಗ್ಲಿಕ್ಕೆ ಕನ್ಯಾ ರಾಶಿಯವರು ಹೋದ ತಿಂಗಳು ಅಂದ್ರೆ ನವೆಂಬರ್ ಬೋದು ಅಥವಾ ಅದಕ್ಕಿಂತ ಹಿಂದೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ತಿಂಗಳಲ್ಲಿ ಏನ್ ಸುಲಭವಾಗಿ ನೀವು ರೀಚ್ ಆಗಿದ್ರೋ ನವೆಂಬರ್ ತಿಂಗಳು ಬಂದು ಹೆಚ್ಚು ಕಡಿಮೆ, ಬೇಡ ಆ ಡಿಸೆಂಬರ್ ತಿಂಗಳು ಅದನ್ನ ರೀಚ್ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಹೆಚ್ಚಿನದಾದಂತಹ ಶ್ರಮ ವಹಿಸಬೇಕಾಗತ್ತೆ, ಹರ ಸಾಹಸ ಪಡಬೇಕಾಗತ್ತೆ. ಯಪ್ಪ ಅಂತೂ ಇಂತೂ ಇಲ್ಲಿ ತಂದು ಮುಟ್ಟಿಸ್ ಸಾಕೋಬೇಕಾಗೋಯ್ತು ಗುರು ಅನ್ನೋ ಲೆವೆಲ್ಗೆ ನಿಮ್ಗೆ ಒಂದ್ ಸ್ವಲ್ಪ ಪ್ರೆಷರ್ ಇರುತ್ತೆ. ಇದು ಎರಡನೇ ಎಚ್ಚರಿಕೆ. ನೆಕ್ಸ್ಟ್ ಇದರಲ್ಲಿ ಒಂದ್ ಸ್ವಲ್ಪ ಬಿ ಕ್ಲಾಸ್ ಒಂದು ಕೊಡ್ತೀನಿ. ಏನಕ್ಕೆ ನಿಮ್ಗೆ ಹರಸಾಹಸ ಆಗುತ್ತೆ, ನಿಮ್ಗೆ ಯಾಕೆ ಕಷ್ಟಪಡ್ತೀರಿ ಅಲ್ಲಿ ಸೂಕ್ಸ್ಲಿಕ್ಕೆ ಅಂತಂದ್ರೆ ಅದು ನಿಮ್ಮದೇ ಸಮಸ್ಯೆ. ಆಲಸ್ಯ, ನಿಮ್ಮಲ್ಲಿ ಆಲಸ್ಯ ಜಾಸ್ತಿ ಆಗ್ತಾ ಇದೆ. ನಿಮ್ಮ ರಾಶಿಗೆ ಶನಿಯ ದೃಷ್ಟಿ, ನಿಮ್ಮ ರಾಶಿಗೆ ರಾಹುವಿನ ದೃಷ್ಟಿ. ಏನು ಸಮಸ್ಯೆ ಇಲ್ಲ, ಏನಾಗಿದೆ ಅಂದ್ರೆ ನಿಮ್ಮ ರಾಶಿಗೆ ಕನ್ಯಾ ರಾಶಿಗೆ ಈ ಕಡೆ ರಾಹುನು ನೋಡ್ತಾ ಇದ್ದಾನೆ, ಈ ಕಡೆಯಿಂದ ಶನಿನು ನೋಡ್ತಾ ಇದ್ದಾನೆ. ಧನುರಾಶಿಯಿಂದ ಶನಿ ನೋಡಿದ್ರೆ, ಆ ಕಡೆ ಮಿಥುನ ರಾಶಿಯಿಂದ ರಾಹು ನೋಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅಲ್ಲೇ ನಿಮಗೆ ಫುಲ್ಲು ಆಲಸ್ಯ ಜಾಸ್ತಿ ಆಗ್ಬಿಡುತ್ತೆ. ಫುಲ್ ಆಲಸ್ಯ ತರ ಅಯ್ಯೋ ಮಾಡೋಣ ಬಿಡು ಎಷ್ಟು ಅಂತ ಮಾಡೋದು ಈ ತರನು ಬರುತ್ತೆ. ಇನ್ನೊಂದು ವಿಚಾರ ಇಲ್ಲಿ ಹೇಳ್ತೇನೆ ನಿಮಗೆ, ಮನರಂಜನೆಗೆ ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಬಿಡ್ತೀರಾ. ಮನರಂಜನೆಗೆ ಹಾಗೂ ಆಲಸ್ಯ, ಈ ಮನರಂಜನೆಗೆ ಪ್ರಾಮುಖ್ಯತೆ ಕೊಡೋದ್ರಿಂದ ಹಾಗೂ ಆಲಸ್ಯದಿಂದಾಗಿ ನಿಮ್ಮ ಟಾರ್ಗೆಟ್ ಅನ್ನು ನೀವು ರೀಚ್ ಮಾಡ್ತಾ ಇಲ್ಲ ಅಥವಾ ಅದು ಆಗೋದಿಲ್ಲ. ಇದು ಡಿಸೆಂಬರ್ ಅಲ್ಲಿ ನೀವು ಹರಸಾಹಸ ಮಾಡ್ತೀರಾ ಟಾರ್ಗೆಟ್ ಗಳನ್ನ ರೀಚ್ ಮಾಡ್ಲಿಕ್ಕೆ. ಅದು ನಿಮ್ಮ ಆಫೀಸ್ ಅಲ್ಲಿ ನಿಮ್ಮ ಬಾಸ್ ನಿಮಗೆ ಕೊಟ್ಟ ಟಾರ್ಗೆಟ್ ಆಗಿರಬಹುದು ಅಥವಾ ನೀವೇ ನಿಮ್ಮ ಮೇಲೆ ನೀವು ಇಂಪ್ಲಿಮೆಂಟ್ ಮಾಡ್ಕೊಂಡಂತಹ ಟಾರ್ಗೆಟ್ ಗಳಾಗಿರ್ಬೋದು, ಇಷ್ಟು ಮಾಡ್ಬೇಕು ನಾನು ಅನ್ನುವಂತ ಟಾರ್ಗೆಟ್ ಗಳಾಗಿರಬಹುದು, ಏನೇ ಇರಬಹುದು, ನಿಮ್ಮ ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ಮಂದು ಮನರಂಜನೆ. ನೀವು ಮೊಬೈಲ್ ನೋಡಿ ಮನರಂಜನೆ ಮಾಡ್ಕೊಂತಿರೋ, ಫಿಲಂ ಥಿಯೇಟರ್ಗೆ ಹೋಗ್ತಿರೋ, ಕ್ರಿಕೆಟ್ ಆಡ್ತಿರೋ, ಫುಟ್ಬಾಲ್ ಆಡ್ತಿರೋ, ಅದೆಲ್ಲ ನಂಗೆ ಗೊತ್ತಿಲ್ಲ. ಮನರಂಜನೆ ಅದಕ್ಕೋಸ್ಕರವಾಗಿ ನೀವು ಸಮಯ ವ್ಯರ್ಥ ಆಗುತ್ತೆ. ಆಲಸ್ಯ, ಇನ್ನೊಂದು 1/2 ಗಂಟೆ ಮಲ್ಕೊಂಡು ಎದ್ಬಿಟ್ಟು ಆಮೇಲೆ ಮಾಡೋಣ ಕೆಲಸ, ಈ ತರ ಏನಿರುತ್ತಲ್ಲ, ಅದೆಲ್ಲವನ್ನೂ ಸಹ ನಿಮಗೆ ಏನ್ ಮಾಡುತ್ತೆ, ಟಾರ್ಗೆಟ್ ರೀಚ್ ಮಾಡಕ್ಕೆ ಡಿಸೆಂಬರ್ ತಿಂಗಳಲ್ಲಿ ಬಹಳ ಕಷ್ಟ ಕೊಡುತ್ತೆ. ಲಾಸ್ಟ್ಗೆ ಟೈಮ್ ಇರಲ್ಲ, ಏನೇನೋ ಅಂತ ಮಾಡ್ಬಿಟ್ಬಿಟ್ಟು ಏನೇನೋ ಮಾಡ್ಬೇಕಾಗತ್ತೆ, ಹರಸಾಹಸವನ್ನ ಪಡ್ತೀರಾ. ಇದು ನಿಮಗೆ ಇರುವಂತಹ ಎರಡನೇ ಎಚ್ಚರಿಕೆಯ ಬಿ ಕ್ಲಾಸ್ ಒಂದು ಹೇಳಿದ್ದೇನೆ. ಇನ್ನು ಮೂರನೇ ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ನಾನು ಸಿದ್ಧಪಡಿಸಿಕೊಂಡು ಬಂದಿರುತ್ತದೆ ಏನಪ್ಪ ಅಂತಂದ್ರೆ, ಸಮಯಾವಕಾಶದ ಕೊರತೆಯಿಂದ ಎಲ್ಲರಿಂದ ದೂರ ಆಗ್ಬಿಡ್ತೀರಿ. ನೋಡಿ, ಇದು ಆಕ್ಚುಲಿ ಎರಡನೇ ಎಚ್ಚರಿಕೆಗೆ ಇದು, ಹಾಗೂ ಮೊದಲನೆಯ ಹಾಗೂ ಎರಡನೆಯ ಎರಡು ಎಚ್ಚರಿಕೆಗೆ ಇದು ಇದು ಡೈರೆಕ್ಟ್ಲಿ ರಿಲೇಟೆಡ್. ನೋಡಿ, ಒಂದು ನೀವು ನಿಮ್ಮಲ್ಲಿ ಅಹಂಕಾರ ಹೆಚ್ಚಾಗೋದ್ರಿಂದಲೋ ಸಹ ಆಗುತ್ತೋ ಅಥವಾ ಜನಕ್ಕೆ ಹಂಗ ಅನ್ಸುತ್ತೋ ಅದು ಗೊತ್ತಿಲ್ಲ, ಒಟ್ಟ ಅದರಿಂದಾಗಿ ಜನ ನಿಮ್ಮಿಂದ ದೂರ ಆಗ್ತಾರೆ ಅಂತ ನಾನು ಆಗ್ಲೇ ಹೇಳಿದೆ ನಿಮಗೆ. ಏನೋ ಅಹಂಕಾರ ಹೆಚ್ಚಾಗುತ್ತೆ ಎಚ್ಚರಿಕೆ, ಅದು ಏನಕ್ಕೆ ಅಂತಂದ್ರೆ ನೋಡಿ, ಆಮೇಲೆ ನೆಕ್ಸ್ಟ್ ಬಂದು ಅದರಿಂದಲೂ ಜನ ದೂರ ಆಗ್ತಾರೆ. ಅದಲ್ದೇನೆ ಆದಾಯ ಹೆಚ್ಚು ಮಾಡ್ಕೊಳಕ್ ಹರಸಾಹಸ ಪಡಬೇಕಲ್ಲ, ಸೊ ಅವಾಗ ಏನ್ ಮಾಡ್ಬೇಕು, ಹೆಚ್ಚಿನ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ನಿಮ್ಗೆ ಆ ಆದಾಯದ ಮೂಲಗಳನ್ನ ಹೆಚ್ಚು ಮಾಡ್ಕೊಳ್ಲಿಕ್ಕೆ ಟೈಮ್ ಅದ್ರ ಮೇಲೆ ಹೆಚ್ಚು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ, ಹೆಚ್ಚು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ, ಏನ್ ಮಾಡ್ಬೇಕು ಇನ್ನೇನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ. ಸೊ ಇದೆಲ್ಲ ಬಂದಾಗ ಏನಾಗ್ಬಿಡುತ್ತೆ, ನಿಮಗೆ ಟೈಮ್ ಕೊಡಕ್ ಆಗಲ್ಲ, ನಿಮ್ ಫ್ರೆಂಡ್ಸ್ಗೆ ಟೈಮ್ ಕೊಡಕ್ ಆಗಲ್ಲ, ನಿಮ್ ರಿಲೇಷನ್ಸ್ ಟೈಮ್ ಕೊಡಕ್ ಆಗಲ್ಲ, ಅಪ್ಪ ಅಮ್ಮನ ಟೈಮ್ ಕೊಡಕ್ ಆಗಲ್ಲ, ಹೆಂಡತಿ ಟೈಮ್ ಕೊಡಕ್ ಆಗಲ್ಲ, ಮಕ್ಕಳಿಗೆ ಟೈಮ್ ಕೊಡಕ್ ಆಗಲ್ಲ, ಟೈಮ್ ಕೊಡಕ್ ಆಗಲ್ಲ ನಿಮ್ ಕೈನಲ್ಲಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಸಮಯಾವಕಾಶದ ಕೊರತೆಯಿಂದಾಗಿ ಎಲ್ಲರಿಂದ ದೂರ ಆಗ್ಬಿಡ್ತೀರಾ, ನೀವು ಎಲ್ಲರಿಂದ ದೂರ ಆಗ್ಬಿಡ್ತೀರಾ. ನೀವು ಒಬ್ಬೊಂಟಿ ಆಗ್ಬಿಡ್ಬೋದು ಹೆಚ್ಚು ಕಡಿಮೆ, ಯಾಕೆಂದ್ರೆ ಯಾರು ಇಲ್ಲ, ನಿಮ್ಗೆ ಟೈಮ್ ಇಲ್ಲ. ಅಲ್ಲೊಂದು ಮದುವೆಗೆ ಹೋಗ್ಬೇಕು, ಏಯೋ ಎಲ್ಲೋಗ್ಲಪ್ಪ ನನಗೆ ಹೋಗಲ್ಲ, ಅದೇ ಯಾವ್ದೋ ಫಂಕ್ಷನ್ ಹೋಗ್ಬೇಕಿತ್ತು ಹೋಗಕ್ಕಾಗಿಲ್ಲ, ಇಲ್ಲಿ ಯಾರು ಎಲ್ಲೋ ಹೋಗಕ್ಕಾಗಿಲ್ಲ, ಯಾರನ್ನೂ ಮಾತಾಡ್ಸಕ್ಕಾಗಿಲ್ಲ. ಯಾವಾಗೋ ಊಟ ಮಾಡೋದು 3 ಗಂಟೆಗೆ, ಎಲ್ಲರದು ಊಟ ಆಗಿದ್ದು ಹೋಗಿರ್ತದೆ, ನೀವು ಒಬ್ಬರೇ ಹೋಗಿ ಯಾವಾಗೋ ಊಟ ಮಾಡೋದು ಬಡಿಸ್ಕೊಂಡು, ಆಮೇಲೆ ಎಷ್ಟು ಗಂಟೆಗೋ ತಿಂಡಿ ಮಾಡಿದ್ರು ಮಾಡ್ದ ಇಲ್ದಿರಲ್ಲ, ಯಾಕಂದ್ರೆ ಟೈಮ್ ಇಲ್ಲ. ಆಮೇಲೆ ಎಲ್ಲೆಲ್ಲೋ ದೂರ ಒಬ್ಬನೇ ಹೋಗ್ಬಿಟ್ಟು ಅಲ್ಲೆಲ್ಲ ಕೆಲಸಗಳು ಮಾಡ್ಕೊಂಬರೋದು, ಎಲ್ಲ ಎಲ್ಲರಿಂದ ದೂರ, ಫೋನ್ಗೂ ಸಿಗಲ್ಲ, ಹಾ ಇಲ್ಲೋ ಆಯ್ತಾಯ್ತು ಇಟ್ಬಿಡ್ತೀನಿ ಬಿಸಿ ಬಿಸಿ, ಆಮೇಲೆ ಮಾತಾಡ್ತೀನಿ, ಎಲ್ಲ ಇಟ್ಟ. ಸಮಯಾವಕಾಶದ ಕೊರತೆಯಿಂದ ಎಲ್ಲರಿಂದ ದೂರರಾಗ್ತೀರಿ, ಇದು ನಿಮ್ಮ ಮೂರನೇ ಎಚ್ಚರಿಕೆ. ಹಂಗೆಲ್ಲ ಆಗ್ಬಾರ್ದು ಅಂತಾನೆ ಹೇಳ್ತಿರೋದು, ಇದೆಲ್ಲ ಮಾಡ್ಕೊಳ್ಬೇಡಿ, ಹೀಗೆ ಆಗ್ಬೇಡಿ. ನೋಡಿ, ಇದೆಲ್ಲ ಮೊದಲೇ ಹೇಳ್ತೀನಿ, ಗುರುಚಾಂಡಾಲ ಯೋಗ ದೋಷ, ದಯವಿಟ್ಟು ನೀವು ಹೇಳ್ತಾ ಇದ್ದೀನಿ, ಈ ಗುರುಚಾಂಡಾಲ ಯೋಗ ದೋಷದ ನೀವು ಬಚಾವ್ ಆಗಬೇಕು ಅಂತಂದ್ರೆ, ನೀವು ದಯವಿಟ್ಟು ಕನ್ಯಾ ರಾಶಿಯವರು ಈ ಒಂದು ತಿಂಗಳು ಮಾಡ್ತಾ ಇರತಕ್ಕಂತಹ ಅಮಾವಾಸ್ಯನಲ್ಲಿ ಮಾಡ್ತಾ ಇರತಕ್ಕಂತಹ ಹೋಮ ಏನಿದೆ, ಗುರು ಹೋಮ, ಗುರು ಶಾಂತಿ ಹೋಮ, ಉಗ್ರ ನರಸಿಂಹ ಹೋಮ, ಹಾಗೂ ರವಿಶಾಂತಿ ಹೋಮ, ಹಾಗೂ ದುರ್ಗಾ ಹೋಮ, ಈ ಹೋಮಗಳಿಗೆ ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಡಿ.
ಈ ಗುರುಚಾಂಡಾಲಯ ಹೋದ ಬಗ್ಗೆ ಇನ್ನು ಮುಂದೆ ಪುನಃ ಮತ್ತೆ ಪುನಃ ವಿಡಿಯೋಗಳು ಮಾಡಿ ನಿಮ್ಗೆ ತಿಳಿಸ್ತೇನೆ ಇದ್ರ ಬಗ್ಗೆ ಹೇಗೆ ಏನೇನು ಎತ್ತತ ಅಂತ. ಆದ್ರೆ ಬಟ್ ಈಗ ನೀವು ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ದಯವಿಟ್ಟು ನೀವು ಗುರು ಈ ಗ್ರಹಶಾಂತಿಯಲ್ಲಿ ವಿಶೇಷವಾಗಿ ನಾವು ಮತ್ತೆ ಗುರುಶಾಂತಿಯನ್ನು ಮಾಡ್ತಾ ಇದ್ದೀವಿ. ಅಮಾವಾಸ್ಯ ಪರ್ವಕಾಲದಲ್ಲಿ ಮಾಡುವಂತಹ ನರಸಿಂಹ ಹಾಗೂ ದುರ್ಗಾ, ಯಾಕಂದ್ರೆ ರಾಹುವಿನ ಕಂಟ್ರೋಲ್ ಮಾಡಬೇಕು ಅಂದ್ರೆ ದುರ್ಗಾನೇ ಆಗಬೇಕು. ಗುರುಚಾಂಡಾಲ ಯೋಗ ರಾಹು ಹಾಗೂ ಗುರುವಿನಿಂದ ಬರ್ತಕ್ಕಂಥದ್ದು. ಆದ್ರಿಂದ ಈ ರಾಹು ಹಾಗೂ ಗುರುವಿನಿಂದ ಬರ್ತಕ್ಕಂಥದ್ರಲ್ಲಿ ರಾಹುವಿನ ಕಂಟ್ರೋಲ್ ಮಾಡಲಿಕ್ಕೆ ದುರ್ಗಾ ಹೋಮ ಹಾಗೂ ಗುರುವಿನ ಕಂಟ್ರೋಲ್ ಮಾಡಿ ಗುರುಶಾಂತಿ ಹೋಮ. ಕಂಟ್ರೋಲ್ ಅಲ್ಲ, ಗುರುವಿನ ಅನುಗ್ರಹ ಅಂತ ಅನ್ಕೊಳ್ಳಿ. ಸೊ ಆದ್ರಿಂದಾಗಿ ಇದು ಗುರುಚಾಂಡಾಲ ಯೋಗದೋಷ ಪರಿಹಾರ ಶಾಂತಿ ಹೋಮಕ್ಕೆ ನೀವು ದುರ್ಗಾ ಹೋಮ ಹಾಗೂ ಈ ಗುರುಶಾಂತಿ ಹೋಮಕ್ಕೆ ದಯವಿಟ್ಟು ನಿಮ್ಮ ಹೆಸರನ್ನ ಸಂಕಲ್ಪಿಸಬೇಕು. ಕೊಡಿ ಕೆಳಗಡೆ ನಿಮ್ಗೆ ಬರ್ತಾ ನೋಡಿ ಆ ವಾಟ್ಸ್ಆಪ್ ಮಾಡಿ ಅಂತ ಹೇಳಿ, ನಿಮ್ಮ ಡೀಟೇಲ್ಸ್, ನಿಮ್ಮ ಹೆಸರು, ನಿಮ್ಮ ಗೋತ್ರ ಗೊತ್ತಿದ್ರೆ ನಿಮ್ಮ ಗೋತ್ರ, ಇಲ್ಲಾಂದ್ರೆ ನಿಮ್ಮ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕನ್ಯಾ ರಾಶಿ ಅಂತ ನಿಮ್ಮ ರಾಶಿ, ನಿಮ್ಮ ಅಡ್ರೆಸ್ಸು, ನಿಮ್ಮ ಡೀಟೇಲ್ಸ್ ಗಳೆಲ್ಲ ಕಳಿಸಿದ್ರೆ, ಈ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಕಳಿಸಿದ್ರೆ, ನೀವು ನಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಸೇರಿಸಿಕೊಳ್ಳಿ ಅಂತ ನಿಮ್ಮ ಹೆಸರನ್ನು ಕಳಿಸಿದ್ರೆ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರನ್ನ ಸೇರಿಸಿಕೊಳ್ತಾರೆ. ಹಾಗೂ ಅದಕ್ಕೆ ಏನ್ ಪೇಮೆಂಟ್ ಇದೆ, 1251 ರೂಪಾಯಿ ಅಷ್ಟೇ. ಅದನ್ನು ಕಟ್ಟುಬಿಟ್ರೆ ನಿಮ್ಮ ಹೆಸರಲ್ಲಿ ದುರ್ಗಾ ಹೋಮ, ಉಗ್ರ ನರಸಿಂಹ ಹೋಮ, ಗುರುಶಾಂತಿ ಹೋಮ, ರವಿಶಾಂತಿ ಹೋಮ, ರವಿಶಾಂತಿ ಅಂತಕ್ಕೆ ಮುಂದೆ ಹೇಳ್ತೇನೆ ಅದನ್ನೆಲ್ಲ. ಸೊ ಅದರಿಂದಾಗಿ 4 ಹೋಮಗಳು ಕೇವಲ 1251 ರೂಪಾಯಿಗೆ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವಾಗಿ ಹೋಮವಾಗ್ತದೆ. ಪ್ರಸಾದ ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮೂಲಕ ಬರ್ತದೆ. ಇಡೀ ಹೋಮವನ್ನು ಲೈವ್ ನೀವು ನೋಡಬಹುದು. ಸೊ ಇಷ್ಟು ಅನುಕೂಲಗಳನ್ನ ನಾವು ಮಾಡಿಕೊಡ್ತಾ ಇದ್ದೇನೆ ನಾನು. ನನ್ನ ಒಂದು ಒಂದು ಕಲ್ಪನೆಯ ಒಂದು ಕಾರ್ಯಕ್ರಮ ಇದೆಲ್ಲ. ಸೊ ಅದರಿಂದಾಗಿ ಎಲ್ಲರಿಗೂ ರೀಚ್ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಆನ್ಲೈನ್ ಹೋಮ ಒಂದು ಹೊಸದಾದಂತಹ ಪ್ರಯೋಗ, ಎಲ್ಲರಿಗೂ ಇಷ್ಟ ಆಗ್ತದೆ, ಅನುಕೂಲವಾಗ್ತದೆ ಅನ್ನುವಂಥದ್ದು ಉದ್ದೇಶ. ಯಾಕೆಂದ್ರೆ ನೀವು ಈಗ ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಹೆಸರು ಪೂಜೆ ಮಾಡಿ ಅಂತ ಹೆಸರು ಬರ್ಕೊಟ್ಟು ಬಂದ್ಬಿಡ್ಬೋದು, ಪ್ರಸಾದ ನಿಮಗೆ ಕಳಿಸಿರ್ಬಹುದು. ಆ ಹೋಮ ಮಾಡ್ಬೇಕಾದ್ರೆ, ಆ ಪೂಜೆ ಮಾಡ್ಬೇಕಾದ್ರೆ ನೀವೇನು ಲೈವ್ ಅಲ್ಲಿ ನೋಡಿರಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಲೈವ್ ಅಲ್ಲಿ ಹೋಮಗಳು ಇಟ್ಟಿರ್ತೀವಿ. ನಮ್ಮ ಹಳೆಯ ವಿಡಿಯೋಸ್ಗಳು, ನಮ್ಮ ವಿಡಿಯೋ ಸೆಕ್ಷನ್ಗೆ ಹೋದ್ರೆ ನಾವು ಮೊದಲು ಮಾಡಿದಂತಹ ಹೋಮಗಳೆಲ್ಲ ನಿಮಗೆ ಕಾಣುತ್ತೆ. ನಾವು ಪ್ರತಿ ತಿಂಗಳು ಅಮಾವಾಸ್ಯೆಗೆ ಹುಣ್ಣಿಮೆಗೆ ನಾವು ಮಾಡಿದಂತಹ ಹೋಮಗಳೆಲ್ಲ ನಿಮಗೆ ಗೊತ್ತಾಗುತ್ತೆ, ನೋಡಬಹುದು ಆ ವಿಡಿಯೋದಲ್ಲಿ ಇದೆ, ವಿಡಿಯೋ ಸೆಕ್ಷನ್ ಅಲ್ಲಿ ಇದೆ. ಸೊ ಆದ್ರಿಂದಾಗಿ ಇದನ್ನ ನೀವು ಬರೆಯದೆ ನೆನ್ಪಿಟ್ಕೊಳ್ಳಿ. ದಯವಿಟ್ಟು ಹೋಮ ಸಂಕಲ್ಪ ಸೇವೆ, ಹೋಮದಲ್ಲಿ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ದಯವಿಟ್ಟು ಕೊಡಿ. ಇನ್ ನೆಕ್ಸ್ಟ್ 4ನೇ ಎಚ್ಚರಿಕೆ, ಕನ್ಯಾ ರಾಶಿಯವರಿಗೆ 4ನೇ ಎಚ್ಚರಿಕೆ, ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಹೋದರರೊಂದಿಗೆ ಒಂದು ಚಿಕ್ಕ ಮನಸ್ತಾಪ ಇದೆ ಸಹೋದರನೊಂದಿಗೆ. ಅದು ಏನು ಗೊತ್ತಾ, ಭೂಮಿಯ ವಿಚಾರದಲ್ಲಿ. ಇದು ಒಂದು ಪ್ಲಸ್ ಪಾಯಿಂಟ್ ಇದೆ, ಒಂದ್ ನೆಗೆಟಿವ್ ಪಾಯಿಂಟ್ ಇದೆ. ಪ್ಲಸ್ ಪಾಯಿಂಟ್ ಏನು, ಶುಭ ವಿಚಾರಗಳಲ್ಲಿ ಹೇಳ್ತೀನಿ ನಿಮಗೆ ಗೊತ್ತಾಗತ್ತೆ. ಬಟ್ ನೆಗೆಟಿವ್ ವಿಚಾರಗಳಿಗೆ ಎಚ್ಚರಿಕೆಯಲ್ಲಿ ಮೊದಲು ಎತ್ಕೊಂಡಿದ್ದೀನಿ. ಅದರಿಂದಾಗಿ ಎಚ್ಚರಿಕೆಗೆ ಮೊದಲು ಹೇಳ್ಬಿಡ್ತೀನಿ, ಭೂಮಿಯ ವಿಚಾರದಲ್ಲಿ ಸಹೋದರನೊಂದಿಗೆ ಮನಸ್ತಾಪ, ಸಹೋದರಿಯೊಂದಿಗೆ ಸ್ವಲ್ಪ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇದೆ, ಇದೇ ಬಟ್ ಸ್ವಲ್ಪ ಕಡಿಮೆ ಇದೆ, ಅಷ್ಟೆಲ್ಲ ಇಲ್ಲ. ಆದರೆ ಸಹೋದರನೊಂದಿಗೆ, ನೀವು ಕನ್ಯಾ ರಾಶಿಯವರಾಗಿದ್ದರೆ ನಿಮ್ಮ ಅಣ್ಣ ಅಥವಾ ತಮ್ಮನೊಂದಿಗೆ ಭೂಮಿಯ ವಿಚಾರದಲ್ಲಿ, ಮೇ ಬಿ ಪಿತ್ರಾರ್ಜಿತ ಆಸ್ತಿ ಇರಬಹುದು, ನಿಮ್ಮ ತಂದೆ ತಾಯಿಯಿಂದ ಬಂದಂತ ಆಸ್ತಿ ಹಂಚಿಕೆ ವಿಚಾರದಲ್ಲಿ ಇರಬಹುದು, ಅಥವಾ ನೀವು ನಿಮ್ಮ ಬ್ರದರ್ ಇಬ್ರು ಸೇರ್ಬಿಟ್ಟು ಯಾವುದೋ ಒಂದು ಜಮೀನ್ ಮೇಲೆ ಇನ್ವೆಸ್ಟ್ ಮಾಡಿದ್ರಿ. ಸೊ ಇವಾಗ ನೀವು ಮಾರಾಟ ಮಾಡೋಣ ಅಂತ ಅವ್ರು ಬೇಡ ಅಂತ, ಅಥವಾ ಅವ್ರು ಮಾರಾಟ ಮಾಡೋಣ ಅಂತ ನೀವು ಬೇಡ ಅಂತ. ಸೊ ಈ ತರ ಯಾವುದೋ ವಿಚಾರ ಇರ್ಬೋದು, ಏನೇ ಒಂದು ವಿಚಾರಗಳಿರ್ಬೋದು, ಅಥವಾ ನನಗೆ ಈ ಭಾಗ ಬೇಕು, ನಾನು ಈ ಭಾಗ ತಗೋ, ಇಂಥ ವಿಚಾರಗಳಿರಬಹುದು. ಯಾವುದೇ ವಿಚಾರ ಇದ್ರೂ ಸಹ ನಿಮ್ಮ ಸಹೋದರನೊಂದಿಗೆ ನಿಮಗೆ ಅಂದರೆ ಕನ್ಯಾ ರಾಶಿಯವರಿಗೆ ಮನಸ್ತಾಪ, ಅದು ವಿಶೇಷವಾಗಿ ಭೂಮಿಯ ವಿಚಾರದಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಇದೆ. ಫಾರ್ ಸಪೋಸ್ ಭೂಮಿ ವಿಚಾರದಲ್ಲಿ ಆಗಲಿಲ್ಲ ಅಂತಂದ್ರೆ ಮೊಬೈಲ್ ವಿಚಾರದಲ್ಲಿ ಬೇಕಾದ್ರೆ ಆಗ್ಬೋದು. ಒಂದು ಮೊಬೈಲ್ ನೀವು ಅವ್ರ ಮೊಬೈಲ್ ಹಾಳು ಮಾಡಿದ್ರು, ಅವ್ರು ನಿಮ್ಮ ಮೊಬೈಲ್ ಹಾಳು ಮಾಡಿದ್ರು, ಅಥವಾ ಅವ್ರ ಮೊಬೈಲ್ ಕೊಡಿಸ್ತೀನಿ ಅಂತೇಳಿ ಕೊಡಿಸ್ಲಿಲ್ವೋ, ಅಥವಾ ನಿಮ್ಮ ಮೊಬೈಲ್ ಅವ್ರು ಕೊಡಿಸ್ತೀನಿ ಅಂತೇಳಿ ಕೊಡಿಸ್ಲಿಲ್ವೋ, ಯಾವುದೋ ಒಂದು ಎಲೆಕ್ಟ್ರಿಕ್ ವಸ್ತುಗಳನ್ನು, ಮೊಬೈಲ್ ಅಂತ ಉದಾಹರಣೆ ಹೇಳಿದ್ರೆ ನಿಮಗೆ ವಿದ್ಯುತ್ ಶಕ್ತಿಯ ಉತ್ಪನ್ನದ ವಿಚಾರದಿಂದ ಬರುವಂತಹ ಯಾವ್ದಾದ್ರು ಪದಾರ್ಥಗಳು, ಕಂಪ್ಯೂಟರ್, ಮೊಬೈಲು, ಟಿವಿ, ವಾಷಿಂಗ್ ಮೆಷಿನ್, ಮತ್ತೊಂದು ಇನ್ನೊಂದು ಸುಡುಗಾಡು ಗಂಟೆ, ಯಾವುದೇ ಆಗಲಿ ಕರೆಂಟ್ ಎಲೆಕ್ಟ್ರಿಸಿಟಿ ವಸ್ತು ಅಥವಾ ಭೂಮಿ, ಈ ವಿಚಾರಗಳಲ್ಲಿ ನಿಮ್ಮ ಹಾಗೂ ನಿಮ್ಮ ಸಹೋದರರ ಮಧ್ಯೆ ನಡುವೆ ಒಂದು ಸ್ವಲ್ಪ ಮನಸ್ತಾಪ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎಚ್ಚರಿಕೆ 4ನೇದು. ಪರಿಹಾರ ನಾನಾಗಲೇ ಹೇಳಿದಂತೆ, ಸಂಕಲ್ಪ ಸೇವೆ ನಿಮ್ಮ ಹೆಸರು ಕೊಡಿ. ಎಲ್ಲ ಹೋಮ ಹವನಗಳನ್ನು ಮಾಡೋದ್ರಿಂದ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದ್ರಿಂದ ಖಂಡಿತವಾಗಿ ಒಳ್ಳೇದಾಗ್ತದೆ. ನೆಕ್ಸ್ಟ್ 5ನೇ ಎಚ್ಚರಿಕೆ, ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅವಿವಾಹಿತರಿಗೆ ವಿವಾಹ ಸಂಬಂಧಗಳನ್ನ ತೋರಿಸುತ್ತಾರೆ. ಉದಾಹರಣೆಗೆ ಅದೇನು ಎಚ್ಚರಿಕೆ ಅಂತ ನಾ ಹೇಳ್ತೀನಿ, ತಡೀರಿ ಸ್ವಲ್ಪ ಕಾಮ್. ಏನಪ್ಪಾ ಅಂತಂದ್ರೆ, ಅವಿವಾಹಿತರು ವಿವಾಹದ ಬಗ್ಗೆ ಸಂಬಂಧಗಳು ನೋಡ್ತಾ ಇರ್ತೀರಿ, ಕನ್ಯಾ ರಾಶಿ ಗುರುಬಲ ಇಲ್ಲ, ಎಲ್ಲ ಕಡೆ ಕೇಳಿರ್ತೀರಿ, ಆದ್ರೂ ನಿಮ್ ಪ್ರಯತ್ನ ನೀವು ಮಾಡ್ತಾ ಇರ್ತೀರಾ, ಎಲ್ಲಿ ಹುಡುಗಿ ಇದೆ ಅಂತನೋ, ಎಲ್ಲಿ ಹುಡುಗ ಕನ್ಯಾ ರಾಶಿ ವಧು ಆಗಿದ್ರೆ ಎಲ್ಲಿ ಹುಡುಗ ಇದ್ದಾನೆ ಅಂತ, ಅಥವಾ ಕನ್ಯಾ ರಾಶಿ ಹುಡುಗ ಆಗಿದ್ರೆ ಎಲ್ಲಿ ವಧು ಇದ್ದಾಳ ಅಂತನೋ ಹುಡುಕಾಟ ನಡೀತಾ ಇರುತ್ತೆ. ಇಲ್ಲಿ ಸಮಸ್ಯೆ ಏನಾಗುತ್ತೆ ಡಿಸೆಂಬರ್ ತಿಂಗಳಲ್ಲಿ ಅಂತಂದ್ರೆ, ನಿಮಗೆ ಸಂಬಂಧಗಳನ್ನು ತೋರಿಸುವಾಗ ನಿಮಗೆ ಮೋಸ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ.
ಕನ್ಯಾ ರಾಶಿಯವರಿಗೆ ಅವಿವಾಹಿತರಾಗಿದ್ದಲ್ಲಿ ಇಲ್ಲೆಲ್ಲ ಒಂದು ಹುಡುಗಿ ನೋಡ್ತೀನಪ್ಪ, ಇಲ್ಲೆಲ್ಲ ಒಂದು ಹುಡುಗ ನೋಡ್ತೀನಪ್ಪ, ನೋಡ್ತೀರೇನ್ರಿ ಅಂತ ಏನಾರು ಹಿಂಗೆ ನೋಡ್ತೀನಮ್ಮ ಅಂತ ಈ ತರ ಕೇಳಲಿಕ್ಕೆ ಬಂದ ವಿಚಾರಗಳು ಬಂದಾಗ ಆ ಬರುವ ಸಂಬಂಧಗಳಲ್ಲಿ ಸ್ವಲ್ಪ ಮೋಸವಾಗುವ ಸಾಧ್ಯತೆ ಇದೆ. ಅಂದ್ರೆ ಹುಡುಗನ ವಯಸ್ಸು ಎಷ್ಟಿದೆಯೋ ಅದಕ್ಕಿಂತ ಕಡಿಮೆ ಹೇಳ್ಬಿಡೋದು ನಿಮಗೆ. ಈ ನೀವು ಯಾವುದೋ ಒಂದು ಏಜ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ಅದಕ್ಕಿಂತ ಆ ಹುಡುಗನಿಗೆ ಇನ್ನೊಂದು 4-5 ವರ್ಷ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಅದನ್ನ ಡಿಕ್ರೀಸ್ ಮಾಡಿ ಸುಳ್ಳು ಹೇಳುವಂಥದ್ದು ನಿಮ್ಮ ಹತ್ರ, ಅಥವಾ ಹುಡುಗನ ಉದ್ಯೋಗದ ಬಗ್ಗೆ ಸುಳ್ಳು ಹೇಳುವಂಥದ್ದು, ಅಥವಾ ಹುಡುಗನ ಕ್ಯಾರೆಕ್ಟರ್ ಬಗ್ಗೆ ಸುಳ್ಳು ಹೇಳುವಂಥದ್ದು. ಸೇಮ್ ಹುಡುಗಿಗೂ ಇಟ್ಕೊಳ್ಳಿ ನೀವು, ಹುಡುಗಿಯ ವಯಸ್ಸಿನ ಬಗ್ಗೆ ಸುಳ್ಳು ಹೇಳ್ಬೋದು, ಹುಡುಗಿಯ ಆರೋಗ್ಯದ ಬಗ್ಗೆ ಸುಳ್ಳು ಹೇಳಿರ್ಬೋದು, ಹುಡುಗಿಯ ಉದ್ಯೋಗದ ಬಗ್ಗೆ ಸುಳ್ಳು ಹೇಳಿರ್ಬೋದು, ಹುಡುಗಿಯ ಗುಣಗಳ ಬಗ್ಗೆ ಸುಳ್ಳು ಹೇಳಿರ್ಬೋದು. ಯಾವ್ದಾದ್ರು ಒಂದು ವಿಚಾರದಲ್ಲಿ ನಿಮಗೆ ಸುಳ್ಳು ಹೇಳಿ ಮದುವೆಯನ್ನು ಫಿಕ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಇದೆ. ಮೊದಲೇ ಕನ್ಯಾ ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ, ಓ ಸಿಕ್ತು ಸಿಕ್ತು ನುಗ್ಗುಬಿಡ್ದ ಆಗೋದು ನೋಡೋಣ ಅಂತ ಹೇಳ್ಬಿಟ್ಟು, ಸೊ ಆದ್ರಿಂದ ನಿಮ್ಮನ್ನ ನೋಡ್ಕೊಂಡು ಯಾಕೋ ಅರ್ಜೆಂಟ್ ಅಲ್ಲಿ ಇದಾರೆ ಅಂತ ತಗಲಾಕ್ ಬಿಡೋಣ ಅಂತ ತಗಲಾಕ್ ಬಿಡೋ ಸಾಧ್ಯತೆ ಇದೆ. ಒನ್ಸ್ ತಗಲಾಕ್ ಬಿಡಲ್ಲ ಅಂತಂದ್ರೆ ಇದು ಒಂದೆರಡು ದಿವಸದ ಕಥೆ ಅಲ್ಲ, ಜೀವನ ಪರ್ಯಂತ ಅವ್ರ ಜೊತೆಗೆ ಇರಬೇಕಾಗ್ತದೆ. ಅದಕ್ಕೆ ನೀವು ಸಿದ್ಧರಾಗಿದ್ದ ತಗಲಾಕೊಳ್ಳಿಕ್ಕೆ ನಂದು ಯಾವುದು ಅಭ್ಯಂತರ ಇಲ್ಲ. ಸೊ ಆದ್ರಿಂದಾಗಿ ಹಾಗೆ ಬಿಡುತ್ತೆ ಅಂತ ನಾ ಹೇಳೋದು, ಒಂದು ಪರಾಮರ್ಶೆಯನ್ನು ಮಾಡಿಕೊಳ್ಳಿ. ನಿಮಗೆ ಒಂದ್ ಸ್ವಲ್ಪ ಬರುವ ಸಂಬಂಧಗಳ ಪೂರ್ವಾಪರ ಪರಾಮರ್ಶೆಯನ್ನು ಸರಿಯಾಗಿ ಮಾಡಿಕೊಳ್ಳಿ, ಅರ್ಜೆಂಟ್ ಮಾಡಬೇಡಿ. ಯಾಕಂದ್ರೆ ನಿಮಗೀಗಾಗಲೇ ಮೋಸ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದಾಗಿ ಕನ್ಯಾ ರಾಶಿಯವರು ಒಂದ್ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂತದ್ದು ಉತ್ತಮ. ಒಂದೊಮ್ಮೆ ಒಂದ್ಸಲ ನೀವು ಜಾತಕ ಪರಿಶೀಲನೆಯನ್ನು ಮಾಡಿಸಿಕೊಳ್ಳಿ. ಉದಾಹರಣೆಗೆ ಅವ್ರು ಯಾವ್ದೋ ಒಂದು ಸುಳ್ಳು ಜಾತಕ ಕೊಟ್ಬಿಟ್ಟಿದ್ರು ಸಹ, ತಪ್ಪು ಜಾತಕ ಕೊಟ್ಬಿಟ್ಟಿದ್ರು ಸಹ, ಜಾತಕ ಒಂದ್ಸಲ ಗೊತ್ತಾಗ್ಬಿಡುತ್ತೆ. ಅವ್ರೇನಾದ್ರು ಸ್ವಲ್ಪ ಗ್ರಹಗಳು ಆ ಕಡೆ ಈ ಕಡೆ ಹಾಕಿ ಕೊಟ್ಬಿಟ್ಟಿದ್ರು, ನಾವು ಕರೆಕ್ಟ್ ಆ ಟೈಮು ಡೇಟು ಪ್ಲೇಸ್ ಹಾಕೊಂಡು ನೋಡಿದಾಗ ಅದು ಕರೆಕ್ಟ್ ಆಗಿದೆಯಲ್ಲ ಜಾತಕ ನೋಡ್ಬಿಟ್ಟು. ಅದರಿಂದಾಗಿ ನೀವೊಂದು ಕನ್ಸಲ್ಟೇಷನ್ ತಗೊಂಡ್ರೆ ನಾವು ಕೂತ್ಕೊಂಡು ಅದನ್ನೆಲ್ಲ ಚರ್ಚೆ ಮಾಡಬಹುದು, ನೋಡಬಹುದು, ಅದನ್ನ ಕನ್ಸಲ್ಟೇಷನ್ ತಗೊಬೇಕಾಗತ್ತೆ ಆದ್ರೆ ಅದಕ್ಕೆ. ಸೊ ಆದ್ರಿಂದಾಗಿ ಇದು 5ನೇ ಎಚ್ಚರಿಕೆ. ದಯವಿಟ್ಟು ಕನ್ಯಾ ರಾಶಿಯವರು ಬಹಳ ಎಚ್ಚರಿಕೆ ವಹಿಸಿ ವಿವಾಹ ವಿಚಾರಗಳನ್ನು ನೋಡ್ಕೊಂಡು ಬರ್ತಾ ಇರುತ್ತೆ. ಕನ್ಯಾ ರಾಶಿಯವರು ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ. ಇದಾಗಿತ್ತು 5 ಎಚ್ಚರಿಕೆಗಳು ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ. ಇನ್ನು 5 ಶುಭ ವಿಚಾರಗಳು ಏನಪ್ಪಾ ಅಂತಂದ್ರೆ ಬನ್ನಿ ನೋಡೋಣ, ಅದನ್ನು ಸಹ ಬೇಗ ನೋಡೋಣ. ಆರೋಗ್ಯ ಚೆನ್ನಾಗಿ ಇರಲಿದೆ ಕನ್ಯಾ ರಾಶಿಯವರ ಆರೋಗ್ಯ ಡಿಸೆಂಬರ್ ತಿಂಗಳಲ್ಲಿ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ನಮಗೆ ಗೊತ್ತಿಲ್ಲ, ಯಾಕೆಂದ್ರೆ ನಿಮಗೆ ಮುಂದೆ ಜನವರಿ ನಂತರ ಸ್ವಲ್ಪ ಇದೆ, ಪಂಚಮ ಶನಿವಾರ ಶುರುವಾಗುತ್ತಲ್ಲ ಅದ್ರದ್ದು ವಿಡಿಯೋ ಮಾಡಾಕ್ತೀನಿ, ಡೋಂಟ್ ವರಿ. ಸೊ ಆದ್ರಿಂದ ಆ ಪಂಚಮ ಶನಿಯ ಪ್ರಭಾವದಿಂದಾಗಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಬಟ್ ಇನ್ನ ಮುಂದೆ ಇದೆ ಜನವರಿ 26 ನಂತರ. ಸೊ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯ ಹೇಗಿರುತ್ತೆ ಸರ್? ಖಂಡಿತವಾಗಿ ಚೆನ್ನಾಗಿರುತ್ತೆ, ಆರೋಗ್ಯ ವೃದ್ಧಿ ಚೆನ್ನಾಗಿದೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸಮಸ್ಯೆ ಇದ್ರೆ ಮಾತ್ರ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಬಿಟ್ರೆ ನಾರ್ಮಲ್ ಆಗಿ ನೋಡಿದ್ರೆ ಕನ್ಯಾ ರಾಶಿಯವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ. 2ನೇ ವಿಚಾರ ಏನಪ್ಪಾ ಅಂತಂದ್ರೆ ಆರ್ಥಿಕ ಅನುಕೂಲತೆಗಳಾಗುತ್ತೆ. ಆದರೆ ಯಾವಾಗ? ಡಿಸೆಂಬರ್ 15ನೇ ತಾರೀಕು ನಂತರ. ನಿಮಗೆ ಪಂಚಮಕ್ಕೆ ಶುಕ್ರ ಬಂದ ನಂತರ, ಅಂದ್ರೆ ಮಕರ ರಾಶಿಗೆ ಶುಕ್ರ ಎಂಟರ್ ಆಗ್ತಾನೆ ಅಂತ ಹೇಳಿದ್ನಲ್ಲ ಡಿಸೆಂಬರ್ 15ನೇ ತಾರೀಕು, ಆ ಡಿಸೆಂಬರ್ 15ನೇ ತಾರೀಕು ಶುಕ್ರ ಯಾವಾಗ ಮಕರ ರಾಶಿಗೆ ಎಂಟರ್ ಆಗ್ತಾನೋ ತಕ್ಷಣ ಆ ತಾರೀಕಿನ ನಂತರ ನಿಮಗೊಂದು ಸ್ವಲ್ಪ ಆರ್ಥಿಕ ಅನುಕೂಲತೆಗಳು ಚೆನ್ನಾಗಿ ಆಗಿ ಬರ್ತಾ ಇರುತ್ತೆ. ಇದು 2ನೇ ವಿಚಾರ, ಆರ್ಥಿಕ ಅನುಕೂಲ ಆಗತ್ತೆ, ಸ್ವಲ್ಪ ಆರ್ಥಿಕ ಲಾಭ ಆಗುತ್ತೆ ಡಿಸೆಂಬರ್ 15ನೇ ತಾರೀಕು ನಂತರ, ಧನುರ್ಮಾಸ ಶುರುವಾಗುತ್ತೆ ಎಂಬ ಅನ್ಕೊಳ್ಳಿ. ನೆಕ್ಸ್ಟ್ 3ನೇ ವಿಚಾರ, ಶುಭ ವಿಚಾರ ಏನಪ್ಪಾ ಅಂದ್ರೆ ಭೂಮಿ ಖರೀದಿ ಯೋಗ ಇದೆ ನೋಡಿ, ಇಲ್ಲೇ ಬಂದಿದ್ದು. ಏನಪ್ಪಾ ಅಂದ್ರೆ ನಾನು ಆಗ ನಿಮ್ಗೆ ಹೇಳಿದೆ, ಸಹೋದರನೊಂದಿಗೆ ಭೂಮಿಯ ವಿಚಾರದಲ್ಲಿ ಮನಸ್ತಾಪಗಳಾಗುವ ಸಾಧ್ಯತೆ ಇದೆ ಅಂತ. ಅದಕ್ಕೆ ಪುಷ್ಟಿ ಅಂತಿರೋ ಏನಂತಿರೋ ನಿಮಗೆ ಒಟ್ಟು ಭೂಮಿಯನ್ನ ಖರೀದಿಸುವ ಯೋಗವೂ ಸಹ ಇದೆ. ಇಲ್ಲೇ ಎಲ್ಲೋ ಮಿಸ್ಟೇಕ್ ಆಗುವಂತದ್ದು ಅಂತ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಬಹುಶಃ ಇಲ್ಲೇ ಎಲ್ಲೋ ಮಿಸ್ಟೇಕ್ ಆಗ್ತದೆ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ಅಂದ್ರೆ ಮಿಕ್ಕಂತ ಎನ್ನೆಲ್ಲೂ ಮಿಸ್ಟೇಕ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ನೀವು ಬೇರೆ ಭೂಮಿಯನ್ನ ಖರೀದಿ ಮಾಡಬೇಡ, ಇಲ್ಲೇ ಏನಾದ್ರು ಮಾಡ್ಕೊ ಅಂತ ಹೇಳಿದ್ಮೇಲೆ ಇಲ್ಲ ನಾನು ಇನ್ನೊಂದು ಬೇಕು ಅಂತ ಹೇಳಿ ಖರೀದಿ ಮಾಡಿದ ವಿಚಾರ ನೀವು ಯಾರಿಗೂ ತಿಳಿಸದೆ ಅಥವಾ ಅವ್ರಿಗೆ ಗೊತ್ತಾಗಿ ಮನಸ್ತಾಪ ಆಗುವಂಥದ್ದು, ಅಥವಾ ಭೂಮಿಯನ್ನ ನೀವು ಇಲ್ಲಿ ಗಲಾಟೆ ಮಾಡಿಕೊಂಡು ಇನ್ನೊಂದ್ ಕಡೆ ಹೋಗಿ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು, ಹಾಸ್ತಿ ನನಗೆ ಇದು ಬೇರೆ ಬೇಡ ಅಲ್ಲ ನೀನ್ ಇಟ್ಕೊಂಡ್ಬಿಡು ಅಂತ ಹೇಳ್ಬಿಟ್ಟು ಹೋಗಿ ಇನ್ನೊಂದ್ ಕಡೆ ಸೈಟ್ ತಗೊಂಡು ಮನೆ ಕಟ್ಕೊಳಕ್ ಹೋಗ್ತೀನಿ ಅಂತ ಹೇಳುವಂಥದ್ದು, ಈ ತರ ಏನೋ ಇದೆ. ಬಟ್ ಪಾಸಿಟಿವ್ ನೆಗೆಟಿವ್ ಹೇಳಿದೆ, ಎಚ್ಚರಿಕೆ ಏನಪ್ಪಾ ಅಂದ್ರೆ ಭೂಮಿ ವಿಚಾರದಲ್ಲಿ ಸಹೋದರನೊಂದಿಗೆ ಮನಸ್ತಾಪ, ಎರಡನೇದಾಗಿ ಭೂಮಿಯನ್ನು ಹೊಸ ಭೂಮಿಯನ್ನು ಖರೀದಿ ಮಾಡುವ ಯೋಗ, ಇದು ಎರಡೂ ಸಹ ನಿಮಗೆ ಚೆನ್ನಾಗಿ ಇದೆ. ಶುಭಾಶುಭಗಳು ಎರಡನ್ನೂ ಹೇಳಿದ್ದೀನಿ, ನೆಕ್ಸ್ಟ್ ನಿಮಗೆ ಬಿಟ್ಟಿದ್ದು. ಇನ್ನು 4ನೇ ವಿಚಾರ, ಶುಭ ವಿಚಾರ ಏನಪ್ಪಾ ಅಂತಂದ್ರೆ ಅಧಿಕಾರಿಗಳಿಗೆ, ನೀವು ಯಾವುದೇ ದೊಡ್ಡ ಅಧಿಕಾರಿ ಆಗಿದ್ದಿರಬಹುದು,
ನೀವು ಪ್ರೈವೇಟ್ ಅಲ್ಲಿ ಇರಬಹುದು, ನೀವು ಗೌರ್ಮೆಂಟ್ ಅಲ್ಲಿ ಇರಬಹುದು, ನೀವು IAS ಆಫೀಸರ್ ಇರಬಹುದು, KAS ಆಫೀಸರ್ ಇರಬಹುದು, ನೀವು ಪೊಲೀಸ್ ಆಫೀಸರ್ ಇರಬಹುದು, ನೀವು ಏನೇ ಇರಬಹುದು, ನೀವು ದೊಡ್ಡ ಅಧಿಕಾರಿ ಬ್ಯಾಂಕ್ ದೊಡ್ಡ ಅಧಿಕಾರಿ ಆಗಿರಬಹುದು, ನೀವೇನೇ ಅಧಿಕಾರಿಯಾಗಿದ್ರೆ ನೀವು ನಿಮಗೆ ಅಂದ್ರೆ ಜಾಬ್ ದೊಡ್ಡ ಅಧಿಕಾರ ಹುದ್ದೆಯಲ್ಲಿ ನೀವು ಇದ್ದೀರಾ ಅಂತಾದ್ರೆ, ನೀವು ಕನ್ಯಾ ರಾಶಿಯವರಾಗಿದ್ರೆ ನಿಮಗೆ ಅಧಿಕಾರದಲ್ಲಿ ವೃದ್ಧಿಯಾಗತ್ತೆ, ನಿಮ್ಮ ಪವರ್ಸ್ ಇದೆಯಲ್ಲ ಅದನ್ನ ಇನ್ಕ್ರೀಸ್ ಮಾಡಲಾಗತ್ತೆ. ನಿಮ್ಮ ಒಂದು ಏನು ನಿಮಗೆ ಒಂದಿಷ್ಟು ಪವರ್ಗಳು ಕೊಟ್ಟಿರ್ತಾರಪ್ಪ, ನಿನ್ನ ಇಂಥ ದೊಡ್ಡ ಅಧಿಕಾರಿ, ನಿಮಗೆ ಇದೆಲ್ಲ ಪವರ್ಗಳಿದಾವೆ, ಇದೆಲ್ಲ ನೀವು ಮಾಡಬಹುದು ಅಂತ ಅಂತಲ್ಲ, ಆ ಲಿಮಿಟ್ ನ ಇನ್ಕ್ರೀಸ್ ಮಾಡಲಾಗತ್ತೆ, ನಿಮಗೆ ಇನ್ನೂ ಜಾಸ್ತಿ ಪವರ್ಸ್ ಬರುತ್ತೆ, ಅದನ್ನು ಇದನ್ನು ಸಿಕ್ಕಾವಡೆ ಪವರ್ಸ್ ಬಂದ್ಬಿಡುತ್ತೆ ನಿಮಗೆ. ಆದರೆ ಇದು ಶುಭ ವಿಚಾರ ಹೌದು, ಆದರೆ ಇದು ನೆಗೆಟಿವ್ ಯಾವಾಗ ಆಗುತ್ತೆ ಅಂತಂದ್ರೆ ನಿಮಗೆ ಒತ್ತಡ ಜಾಸ್ತಿ ಆಗುತ್ತೆ, ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ. ಒಂದ್ ಕಡೆಯಿಂದ ಪವರ್ ಬರುತ್ತೆ, ಪವರ್ ವೃದ್ಧಿ ಆಗುತ್ತೆ, ಎಲ್ಲ ಓಕೆ, ಬಟ್ ಒತ್ತಡ ಮಾನಸಿಕ ಒತ್ತಡವೂ ಸಹ ಜಾಸ್ತಿ ಆಗುತ್ತೆ, ರಬ್ಬಿಂಗ್ ಆಗುತ್ತೆ. ರವಿ ಮತ್ತೆ ಶನಿಯ ಸಂಯೋಗ ಇದೆಯಲ್ಲ, ಇದು ರಬ್ಬಿಂಗ್ ಆಗುತ್ತೆ. ಈ ರಬ್ಬಿಂಗ್ ಇಂದ ಏನಾಗತ್ತಪ್ಪ ಅಂತಂದ್ರೆ ನಿಮಗೆ ಅಧಿಕಾರ ಸಿಗುತ್ತೆ, ಪವರ್ಸ್ ಜಾಸ್ತಿ ಆಗುತ್ತೆ, ಎಲ್ಲವುದೂ ಹೌದು, ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಒತ್ತಡ ಆಗುತ್ತೆ. ಏನಪ್ಪ ಶರ ಕೊಟ್ಟಿದ್ದೀನಿ ಅಧಿಕಾರ ನಿಮಗೆ ಇನ್ನೂ ಮಾಡಿಲ್ವಾ ಏನೋ ಅನ್ನೋ ತರ, ಏನ್ ಪವರ್ಸ್ ಕೊಟ್ಟ ತಕ್ಷಣ ಎಲ್ಲ ಆಗ್ಬಿಡುತ್ತಾ, ಕಷ್ಟ ಪಡ್ಬೇಕಲ್ಲ ಅಲ್ಲಿ ಅಂತ ನೀವು ಬಡ್ಕೊಳ್ಳೋದು ಯಾರಿಗೂ ಕೇಳಿಸಲ್ಲ. ನೀವು ಸುಮ್ಮನೆ ಬಡ್ಕೋಬೇಕಷ್ಟೇ, ಬಾಗಿಲಾಕೊಂಡೆ. ಅಧಿಕಾರಿಗಳಿಗೆ ಅಧಿಕಾರ ವೃದ್ಧಿ, ಇದು ನಾಲ್ಕನೆಯ ಶುಭ ವಿಚಾರ. ಕೊನೆಗೆ ಐದನೇ ಶುಭ ವಿಚಾರ ಏನಪ್ಪ ಅಂತಂದ್ರೆ, ನಿಮ್ಮ ಶತ್ರುಗಳಿಗೆ ನೀವು ಅಲ್ಲೇ ಮುಖಕ್ಕೆ ಮಂಗಳಾರತಿ ಮಾಡೋ ತರಹ ಬಹಳ ಚೆನ್ನಾಗಿ ಎದುರುತ್ತರ ಕೊಡ್ತೀರಾ. ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಯಾರೇ ನಿಮ್ಮ ಹತ್ರ ಜಗಳ ಮಾಡಕ್ ಬಂದ್ರೆ, ಅಥವಾ ಯಾರು ನಿಮ್ ಶತ್ರುಗಳಾಗ್ಬಿಟ್ಟಿರ್ತಾರಲ್ಲ, ಅವ್ರಿಗೆ ಮಾತ್ರ ಚೆನ್ನಾಗಿ ಹಿಂಗ್ ಕಟ್ಟಿಗೀರಿ ಕೆಳಗಡೆ ಇಟ್ಬಿಡ್ತೀರಾ ನೀವು, ಅಂದ್ರೆ ಅವ್ರಿಗೆ ಉರಿಸ್ತೀರಾ ಚೆನ್ನಾಗಿ, ಅಂದ್ರೆ ನಿಮ್ಮ ಬೆಳವಣಿಗೆ ಇದೆಯಲ್ಲ ಅದು ಅವರಿಗೆ ತುಂಬಾ ಚೆನ್ನಾಗಿ ಮೆಣಸಿನಕಾಯಿ ಇಟ್ಕೊಂಡಂಗ ಆಗತ್ತೆ, ಅದು ನಿಮಗೆ ಖುಷಿ ಕೊಡುತ್ತಲ್ವಾ ಅಂತ ಹೇಳ್ಬಿಟ್ಟು ಇದನ್ನ ಶುಭ ಸಮಾಚಾರ ಹಾಕ್ಬಿಟ್ಟೆ. ಅದೇನ್ ಶುಭ ಸಮಾಚಾರ ಆಗೇ ಇರ್ಲಬೇಕಂತೇನಿಲ್ಲ, ಆಯ್ತಾ. ಸೊ ಅದರಿಂದಾಗ ಆದ್ರೂ ನಿಮ್ಮ ಶತ್ರುಗಳು ಚೆನ್ನಾಗಿ ಹುರ್ಕೊಂತಾರೆ ನಿಮ್ಮನ್ನು ನೋಡಿ, ನಿಮ್ಮ ವೃದ್ಧಿಯನ್ನ ನಿಮ್ಮ ಇದನ್ನ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾರೆ. ಅವ್ರು ನಾನು ಆಗ್ಲೇ ನೆಗೆಟಿವ್ ಪಾಯಿಂಟ್ಸ್ ಹೇಳಿದಿನಲ್ಲ, ಅಲ್ಲಿ ತಗೊಂಡು ಕಡ್ಡಿ ಗಿರಿದ್ರು ಗಿಳ್ತ ನೋಡಪ್ಪ, ಅವ್ನು ಇವಾಗ ಸಿಗ್ತಾ ಇಲ್ಲ, ಯಾರಿಗೂ ಸಿಗಲ್ಲ, ಅವ್ನು ಬಹಳ ದೊಡ್ಡ ಮನುಷ್ಯ ಆಗ್ತಾವ ಅವ್ನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಈ ತರನು ಆಗ್ಬಹುದು, ಬಟ್ ಆದರೂ ಸಹ ಶುಭ ವಿಚಾರ ಏನಪ್ಪ ಅಂದ್ರೆ ಶತ್ರುಗಳ ಮುಖಕ್ಕೆ ಮಂಗಳಾರತಿ ಇತ್ತಂದಾಗ ಚೆನ್ನಾಗಿ ಅವ್ರಿಗೆ ನೀವು ಚೆನ್ನಾಗಿ ಉರಿಸ್ತೀರ. ನೀವೇನು ಹೊಡಿಯಲ್ಲ ಬಡಿಯಲ್ಲ ಏನು ಮಾಡಬೇಡ, ನಿಮ್ಮ ಅಭಿವೃದ್ಧಿ ನೋಡಿದ್ರೆ ಸಾಕು, ಅವರೇ ಎಲ್ಲ ಉಳ್ಕೊಂಡ್ಬಿಡ್ತಾರೆ. ಸೊ ಇದೆಲ್ಲ ವಿಚಾರಗಳಾಗಿತ್ತು. ಸೊ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ, ಇದು ಐದು ಶುಭ ವಿಚಾರಗಳು, ಐದು ಎಚ್ಚರಿಕೆಗಳು, ಇದಿಷ್ಟು ಸಹ ಸೇರಿಸಿ ನಾನು ಕನ್ಯಾ ರಾಶಿಯವರಿಗೆ ನೀಡಿದ್ದೇನೆ, ಪರಿಹಾರದ ವಿಚಾರ ಹೇಳಿದ್ದೇನೆ. ಮತ್ತೆ ಪುನಃ ಹೇಳ್ತೇನೆ, ಅಮಾವಾಸ್ಯೆಯ ವಿಶೇಷವಾದ ಉಗ್ರನಾರಸಿಂಹ ಹೋಮ ಬಹಳ ಇಂಪಾರ್ಟೆಂಟ್. ರಾಶ್ಯಾಧಿಪತಿಯೇ ಬುಧ ನಿಮಗೆ ನೋಡಿ, ಬುಧ ನಿಮಗೆ ವೃಶ್ಚಿಕ ಮೂರನೇ ಮನೆಗೆ ಹೋಗಿ ಭಾಗ್ಯಸ್ಥಾನವನ್ನು ನೋಡ್ತಾ ಇದ್ದಾನೆ. ನಿಮ್ಮ ಕರ್ಮಾಧಿಪತಿಯಾಗಿ ತೃತೀಯದಲ್ಲಿದ್ದು ಭಾಗ್ಯವನ್ನ, ರಾಶಿ ಕರ್ಮಾಧಿಪತಿಯಾಗಿ ತೃತೀಯಕ್ಕೆ ಹೋಗಿ ಭಾಗ್ಯವನ್ನು ನೋಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಪವರ್ ಇನ್ನ ಚೆನ್ನಾಗಿ ತುಂಬಬೇಕು, ತುಂಬಿದ್ರೆ ಮಾತ್ರ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರವಾಗಿ ಉಗ್ರನಾರಸಿಂಹ ಹೋಮವನ್ನು ಇಟ್ಟಿದ್ದೇನೆ. ಕನ್ಯಾ ರಾಶಿಯವರಿಗೆ ನಿಮಗೆ ಎಕ್ಸ್ಕ್ಲೂಸಿವ್ ತರ ಆಗ್ಬಿಡ್ತಿದೆ, ಹೆಚ್ಚು ಕಡಿಮೆ ಎಲ್ಲ ರಾಶಿಯವರಿಗೋಸ್ಕರ ಮಾಡ್ತೀವಿ ನಾವು ಅದಕ್ಕೆಲ್ಲ, ಬಟ್ ಅದು ನಿಮಗೆ ತುಂಬಾ ವಿಶೇಷವಾದ ಪವರ್ ಕೊಡುತ್ತೆ. ಆದ್ರಿಂದ ದಯವಿಟ್ಟು ನೀವು ಕನ್ಯಾ ರಾಶಿಯವರು ಈ ಉಗ್ರನಾರಸಿಂಹ ಹೋಮಕ್ಕೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆ ಕೊಡಿ. ಒಂದೇ 1200 ಕೊಟ್ರೆ ಅದ್ರಿಂದ ನಿಮ್ಗೆ ಇದಿಷ್ಟು ಹೋಮಗಳಾಗುತ್ತೆ. ಜೊತೆಗೆ ದುರ್ಗಾ ಹೋಮ ಆಗ್ಲೇ ಹೇಳಿದೆ ನಿಮಗೆ, ಗುರುಚಾಂಡಾಲ ಯೋಗ ದೋಷ, ಈ ಗುರುಚಾಂಡಾಲ ಯೋಗ ದೋಷಕ್ಕೆ ಪರಿಹಾರ ಅರ್ಥವಾದ ರೀತಿಯಲ್ಲಿ ರಾಹು ಹಾಗೂ ಗುರು, ಅದ್ರಲ್ಲಿ ರಾಹುವನ್ನ ಕಂಟ್ರೋಲ್ ಮಾಡ್ತಕ್ಕಂಥ ದುರ್ಗಾ ಹೋಮ ಆಗತ್ತೆ, ಭಸ್ಮ ನಿಮಗೆ ಬರುತ್ತೆ, ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಸೊ ಆದ್ರಿಂದ ನೆಕ್ಸ್ಟ್ ಗುರು ಕಂಟ್ರೋಲ್ ಆಗಬೇಕು, ಗುರುವಿನ ಅನುಗ್ರಹ ಬೇಕು. ಸೊ ಆದ್ರಿಂದಾಗಿ ಗುರು ಶಾಂತಿ ಹೋಮ. ಇನ್ನು ವಿಶೇಷವಾಗಿ ನಾನು ಆಗ್ಲೇ ಹೇಳಿದೆ, ಅಧಿಕಾರಿಗಳಿಗೆ ಒತ್ತಡ ಜಾಸ್ತಿ ಆಗತ್ತೆ, ಉದ್ಯೋಗದಲ್ಲಿ ಒತ್ತಡ ಜಾಸ್ತಿ ಆಗತ್ತೆ. ನಿಮಗೆ ಅಧಿಕಾರ ಒಂದ್ ಕಡೆ ಬಂದ್ರೂ ಸಹ ಒತ್ತಡದಿಂದಾಗಿ ಸ್ವಲ್ಪಿಷ್ಟು ಎಡವಟ್ಟೆಗಳನ್ನು ನೀವು ಮಾಡೋ ಸಾಧ್ಯತೆ ಇದೆ, ಅದಾಗಬಾರದು. ಆ ರಬ್ಬಿಂಗ್ ಇದೆಯಲ್ಲ, ರವಿ ಹಾಗೂ ಶನಿ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡು ರಬ್ಬಿಂಗ್ ಇದೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ರವಿ ಶನಿಗೆ ಆಗುತ್ತಿಲ್ಲ. ಧನುರ್ಮಾಸ ಸ್ಟಾರ್ಟ್ ಆಯ್ತು ಅಂದ್ರೆ ರವಿ ಧನುರ್ಮಾಸಿಗೆ ಹೋಗ್ತಾನಲ್ಲ, ಅಲ್ಲಿ ಶನಿ ಮೊದಲಿಂದನೇ ಇರ್ತಾನೆ, ರವಿನೂ ಅಲ್ಲಿ ಹೋಗ್ತಾನೆ. ಈ ಎರಡು ಗ್ರಹಗಳ ಅಪ್ಪ ಮಕ್ಕಳು ರವಿ ಹಾಗೂ ಶನಿ, ಇವರಿಬ್ಬರ ರಬ್ಬಿಂಗ್ ಏನಿದೆ ಸಿಟ್ಟು ಅವರಿಬ್ಬರು ಒಬ್ಬರಿಗೊಬ್ಬರಿಗೆ ಆಗೋದಿಲ್ಲ. ಇದರ ದುಷ್ಪ್ರಭಾವ ಕನ್ಯಾ ರಾಶಿಯವರ ಮೇಲೆ ತೀವ್ರತರವಾಗಿ ಆಗತ್ತ ನಿಮ್ಮ ಮೇಲೆ. ಅದಕ್ಕೋಸ್ಕರವಾಗಿ ನಿಮ್ಮ ಹಾಗೂ ಉದಾಹರಣೆ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರೇನಾದ್ರು ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀಯರು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ತಂದೆಗೆ ಸ್ವಲ್ಪ ಅನಾರೋಗ್ಯ ಇತ್ಯಾದಿಗಳಾಗುವ ಸಾಧ್ಯತೆಗಳಿರ್ತದೆ. ಯಾಕಂದ್ರೆ ಚತುರ್ಥಾಧಿಪತಿ, ತವರು ಮನೆಯಿಂದ ಕೆಲವಿಷ್ಟು ನೆಗೆಟಿವ್ ಸುದ್ದಿಗಳು ಬರುವ ಸಾಧ್ಯತೆಗಳಿರ್ತದೆ, ಅಥವಾ ಅವರ ಸಪೋರ್ಟ್ ಮಿಸ್ ಆಗುವ ಸಾಧ್ಯತೆಗಳಿರ್ತದೆ. ಸೊ ಇದೆಲ್ಲ ಆಗಬಾರದು ಅಂದ್ರೆ ರವಿ ಅನುಗ್ರಹ ನಿಮಗೆ ಆಗಬೇಕು. ಇದೆಲ್ಲ ಒಂದು ಸ್ವಲ್ಪ ಚಿಕ್ಕ ಕ್ಲೂಸ್ ಕೊಡ್ತಾರದು, ನಾವಿವ ರವಿ ಶಾಂತಿ ಮಾಡ್ತಿದೀವಲ್ಲ, ಯಾವ ರೀತಿಯಲ್ಲಿ ರವಿ ಶಾಂತಿ ನಿಮಗೆ ಅನುಕೂಲ ಬರಲಾಗಲಿದೆ ಅನ್ನುವಂತಹ ವಿಚಾರಕ್ಕೆ.
ಹಾಗೂ ಈ ರವಿ ಶನಿಯ ಒಂದು ರಬ್ಬಿಂಗ್ ಇಂದ ಆರೋಗ್ಯದಲ್ಲಿ ಅದು ವಿಶೇಷವಾಗಿ ಆಕ್ಚುಲಿ ನೋಡಿದ್ಮೇಲೆ ನೋಡ್ಬೇಕಂದ್ರೆ ಕನ್ಯಾ ರಾಶಿಯವರ ಆರೋಗ್ಯ ಸೂಪರ್ ಆಗಿರುತ್ತೆ ಡಿಸೆಂಬರ್ ತಿಂಗಳಲ್ಲಿ. ಆದರೂ ಈ ರವಿ ಶನಿಯ ಸಂಯೋಗದಿಂದ ಏನಾದ್ರೂ ಸಮಸ್ಯೆ ಆಗುವುದಿದ್ರೆ ಅದು ಸಹ ಆಗದೇ ಇರಲಿ ಅಂತ ಹೇಳಿ ರವಿ ಶಾಂತಿಯನ್ನು ಇಲ್ಲಿ ಸೇರಿಸಿಕೊಂಡಿರ್ತಕ್ಕಂಥದ್ದು. ಸೊ ಉಗ್ರನಾರಸಿಂಹ ಹೋಮ, ದುರ್ಗಾ ಹೋಮ, ಗುರುಶಾಂತಿ ಹೋಮ ಹಾಗೂ ರವಿಶಾಂತಿ ಹೋಮ, ಈ ನಾಲ್ಕು ಹೋಮಗಳನ್ನು ಸಹ ನಾವು ಮಾಡಿ ಅದರ ಸಂಪೂರ್ಣ ಒಂದು ಲೈವ್ ವಿಡಿಯೋ ನೀವು ನೋಡಬಹುದು. ಪ್ರಸಾದವನ್ನು ನಿಮ್ಮ ಮನೆ ಬಾಗಿಲಿಗೆ ಕೊರಿಯರ್ ಮೂಲಕ ಬರ್ತದೆ. ಹೋಮದ ಭಸ್ಮವನ್ನು ದಯವಿಟ್ಟು ಹಣೆಗೆ ಹಚ್ಚಿಕೊಂಡು ಒಳ್ಳೇದಾಗಲಿ ಅಂತ ಪ್ರಾರ್ಥನೆಯನ್ನು ನೀವು ಖಂಡಿತವಾಗಿ ಮಾಡಿಕೊಂಡ್ರೆ ಸಾಕು, ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಪರಿಹಾರ ಆಗ್ತದೆ ಅನ್ನುವಂಥದ್ದು ನನ್ನ ಉದ್ದೇಶ. ಏನಾದ್ರು ಮಾಡಿ ನಿಮ್ಮನ್ನು ರೀಚ್ ಮಾಡಬೇಕು ಅನ್ನೋ ನಿಮಗೆ ತಲುಪಿಸಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಅಷ್ಟೇ. ನಿಮ್ಮ ಚಿಕ್ಕ ಪ್ರಯತ್ನ ನಮ್ಮ ದೊಡ್ಡ ಸೇವೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ನಿಮಗೆ ಬಿಟ್ಟಿದ್ದು. ಸೊ ಇರಲಿ, ಇದಲ್ಲದೆ ಇನ್ನೊಂದು ವಿಚಾರ ಹೇಳ್ಬಿಡ್ತೇನೆ, ಒಂದು ಇನ್ನೊಂದು ವಿಚಾರ ಸೇರಿಸ್ಕೊಂಡ್ಬಿಡ್ತೇನೆ, ನಾನು ರೆಡಿ ಮಾಡ್ಕೊಂಡಿದ್ದೇನೆ ಅದರಿಂದ ಸೇರಿಸ್ಕೊಳ್ತೇನೆ. ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಕೂಡಿ ಬರುವ ಹಾಗೂ ಕೂಡಿ ಬಾರದ ಅಥವಾ ನಿಮಗೆ ಅನಾನುಕೂಲ ಆಗಬಹುದಾದಂತಹ ತಾರೀಕುಗಳನ್ನು ಹೇಳ್ತೇನೆ. ಪೆನ್ ಪೇಪರ್ ಇಟ್ಕೊಂಡು ಬರ್ಕೊಳ್ಳಿ, ಫಾರ್ ಸಪೋಸ್ ಮಿಸ್ ಆಗೋದ್ರೆ ಮತ್ತೆ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇದೇನು ಲೈವ್ ಅಲ್ಲ. ಎಸ್, ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಶುಭ ದಿನಾಂಕಗಳು ಹೇಳ್ತೇನೆ ನಿಮಗೆ, ಶುಭ ದಿನಾಂಕಗಳು, ಈ ದಿನಾಂಕಗಳಲ್ಲಿ ನಿಮಗೆ ಒಳ್ಳೇದಾಗಬಹುದು ಅಂತ. ಏನಪ್ಪ ಶುಭ ದಿನಾಂಕಗಳು ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಅಂದ್ರೆ, ಮೂರನೇ ತಾರೀಕು, ಐದನೇ ತಾರೀಕು, ಡಿಸೆಂಬರ್ ಮೂರನೇ ತಾರೀಕು, ಡಿಸೆಂಬರ್ ಐದನೇ ತಾರೀಕು, ಎಂಟನೇ ತಾರೀಕು, ಹನ್ನೆರಡನೇ ತಾರೀಕು, ಹದಿನಾಲ್ಕನೇ ತಾರೀಕು, ಹದಿನೇಳನೇ ತಾರೀಕು, ಇಪ್ಪತ್ತೇಳನೇ ತಾರೀಕು ಹಾಗೂ ಮೂವತ್ತನೇ ತಾರೀಕು, ಇದಿಷ್ಟು ತಾರೀಕುಗಳಲ್ಲಿ ಇದು ನಿಮಗೆ ಶುಭಪ್ರದವಾದಂತಹ ದಿನಾಂಕಗಳು ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ. ಇನ್ನು ಸ್ವಲ್ಪ ನಿಮಗೆ ಅನಾನುಕೂಲದ ದಿನಾಂಕಗಳು ಯಾವುದು ಅಂತಂದ್ರೆ, ಹತ್ತನೇ ತಾರೀಕು, ಹತ್ತೊಂಬತ್ತನೇ ತಾರೀಕು, ಇಪ್ಪತ್ತೊಂದನೇ ತಾರೀಕು, ಇಪ್ಪತ್ತ್ ಮೂರನೇ ತಾರೀಕು ಹಾಗೂ ಇಪ್ಪತ್ತೈದನೇ ತಾರೀಕು, ಈ ಒಂದು ಐದು ದಿನಾಂಕಗಳು ನಿಮಗೆ ಚೆನ್ನಾಗಿಲ್ಲ. ಸೊ ಈ ಚೆನ್ನಾಗಿಲ್ದಿರುವಂತಹ ದಿನಾಂಕಗಳಲ್ಲಿ ಏನೂ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಈ ಮಿಕ್ಕಂತ ನಾನು ಹೇಳಿದಂತಹ ದಿನಾಂಕಗಳಲ್ಲಿ ಮೂರು, ಐದು, ಎಂಟು, ಹನ್ನೆರಡು, ಹದಿನಾಲ್ಕು, ಹದಿನೇಳು, ಇಪ್ಪತ್ತೇಳು, ಮೂವತ್ತು, ಈ ದಿನಾಂಕಗಳಲ್ಲಿ ನೀವು ಏನಾದ್ರು ಪ್ರಯತ್ನ ಮಾಡೋದಿದ್ರೆ ಮಾಡಿ, ಒಳ್ಳೇದಾಗ್ತದೆ, ಶುಭ ದಿನಾಂಕಗಳಿದೆಲ್ಲ ನಿಮಗೆ. ಸೊ ಇದೊಂದು ವಿಚಾರ ಎಕ್ಸ್ಟ್ರಾ ಹೇಳಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಪರಿಹಾರದ ವಿಚಾರ ಹೇಳ್ತೇನೆ ನಿಮಗೆ. ಹೋಮ ಹವನಗಳನ್ನು ಮಾಡಿಸ್ಲಿಕ್ಕೂ ಆಗದೆ ಇರುವಂತವ್ರನ್ನು ನಾನು ರೀಚ್ ಮಾಡಬೇಕು, ಪ್ರತಿಯೊಬ್ಬರು ನಾನು ರೀಚ್ ಮಾಡೋದು ನನ್ನ ಉದ್ದೇಶ. ಸೊ ಆದ್ರಿಂದ ಹೇಳ್ತಾ ಇದ್ದೇನೆ, ಬೆಲ್ಲ ಹಾಗೂ ಅವಲಕ್ಕಿ, ಅವಲಕ್ಕಿ ಹಾಗೂ ಬೆಲ್ಲ, ಈ ಎರಡು ಪದಾರ್ಥಗಳನ್ನ ನೀವು ಕನ್ಯಾ ರಾಶಿಯವರು ಅಂದ್ರೆ ಎರಡನ್ನು ಮಿಶ್ರಣ ಮಾಡಿ ಬೇಕಾದ್ರೆ ಬೆಲ್ಲ ಅವಲಕ್ಕಿ ಸೇರಿಸ್ಬಿಟ್ಟು ಏನಾದ್ರು ಪ್ರಸಾದ ಮಾಡಿ ಹಂಚಿದ್ರೂ ಪರವಾಗಿಲ್ಲ, ಅಥವಾ ಬೆಲ್ಲ ಹಾಗೂ ಅವಲಕ್ಕಿ ಇದೆರಡನ್ನು ತಗೊಂಡೋಗಿ ನೀವು ವಿಷ್ಣು ಸಂಬಂಧಿತವಾದ ದೇವಸ್ಥಾನ ಯಾವುದೇ ಇರಬಹುದು, ಕೃಷ್ಣನ ದೇವಸ್ಥಾನ ಇರಬಹುದು, ಕೃಷ್ಣ ಅಂದ್ರೆ ಬಹಳ ವಿಶೇಷ ಯಾಕೆಂದ್ರೆ ಅವಲಕ್ಕಿ ಪ್ರಿಯನಂತವ. ಸೊ ಅದರಿಂದಾಗಿ ವಿಷ್ಣು ದೇವಸ್ಥಾನ ಯಾವುದೇ ಇರಬಹುದು, ವೆಂಕಟೇಶ್ವರ ಇರಬಹುದು, ರಂಗನಾಥ ಇರಬಹುದು, ಮಹಾವಿಷ್ಣು ದೇವಸ್ಥಾನ ಸಂಬಂಧಪಟ್ಟ ಯಾವುದೇ ದೇವಸ್ಥಾನ ಇರಬಹುದು, ಕೃಷ್ಣ ಇರಬಹುದು, ಆ ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡುವಂತಹ ಅರ್ಚಕರಿಗೆ ಬೆಲ್ಲ ಹಾಗೂ ಅವಲಕ್ಕಿಯನ್ನ ಸಮರ್ಪಣೆ ಅಂದ್ರೆ ದಾನ ಕೊಟ್ಟುಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಬುಧವಾರ ಯಾವ್ದಾದ್ರೂ ಒಂದು ಬುಧವಾರ ದಿವಸ ಮಾಡಿ, ಡಿಸೆಂಬರ್ ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಬರುವ ಫಸ್ಟ್ ಬುಧವಾರ ದಿವಸ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅವಲಕ್ಕಿ ಬೆಲ್ಲ ಸೇರಿಸ್ಬಿಟ್ಟು ಒಂದು ಸಿಹಿ ಖಾದ್ಯ ಆಗತ್ತಲ್ಲ ತೆಂಗಿನಕಾಯಿ ಎಲ್ಲ ತುರಿದು ಹಾಕಿ ಅದನ್ನ ಬುಧವಾರಗಳಲ್ಲಿ ಹಂಚಿಬಿಡಿ, ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿಸ್ಬಿಟ್ಟು ನೀವೇ ಖುದ್ದು ನಿಂತು ಬುಧವಾರದ ದಿವಸ ಹಂಚಿಬಿಡಿ, ಬಂದವರಿಗೆಲ್ಲ ಹಂಚಿಬಿಡಿ ಪ್ರಸಾದವನ್ನು. ಈ ಎರಡರಲ್ಲಿ ಯಾವ್ದು ಬೇಕಾದ್ರೂ ನೀವು ಮಾಡಬಹುದು, ಖಂಡಿತವಾಗಿ ನಿಮಗೆ ಒಳ್ಳೇದಾಗ್ತದೆ. ಇನ್ನು ನರಸಿಂಹಸ್ವಾಮಿಯ ಅಷ್ಟೋತ್ರವನ್ನ ಪ್ರತಿ ದಿವಸ ಡಿಸೆಂಬರ್ ತಿಂಗಳಲ್ಲಿ ಓದ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಒಳ್ಳೇದಾಗ್ತದೆ. ಜೊತೆಗೆ ದುರ್ಗಾ ಅಷ್ಟೋತ್ರ ಓದಿದ್ರೆ ತುಂಬಾ ಒಳ್ಳೆಯದು, ದುರ್ಗಾ ಹಾಗೂ ನರಸಿಂಹ ಅಷ್ಟೋತ್ರ ಪಠನೆ. ಸೊ ಇದಿಷ್ಟು ವಿಚಾರಗಳು. ಇನ್ನು ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಕನ್ಯಾ ರಾಶಿಯವರು. ಯಾಕೆ ಅಂತಂದ್ರೆ ಮುಂದೆ ಡಿಸೆಂಬರ್ ತಿಂಗಳು ಇದಾಗಲೇ ಬರ್ತಾ ಇದೆ, ಬಂದಿದೆ ಅಥವಾ ಬರ್ತಾ ಇದೆ, ಮುಂದೆ 2021 ಒಂದು ಇಡೀ ವರ್ಷ ಇದೆ. ಯಾವ ರೀತಿಯಲ್ಲಿ ನಿಮ್ಮ ವರ್ಷ ಇದೆ, ವರ್ಷ ಭವಿಷ್ಯದಲ್ಲಿ ಅಫ್ಕೋರ್ಸ್ ಹಾಕ್ತೇನೆ ಕನ್ಯಾ ರಾಶಿಯವರ 2020 ವರ್ಷ ಭವಿಷ್ಯ ಖಂಡಿತವಾಗಿ ಹಾಕ್ತೇನೆ, ಅದಲ್ಲ. ಆದ್ರೂ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ, ಯಾಕಂದ್ರೆ ಮುಂದೆ ಒಂದು ವರ್ಷ ಇರೋದ್ರಿಂದಾಗಿ ಏನಾದ್ರು ಹೊಸ ಪ್ರಾಜೆಕ್ಟ್ಗಳನ್ನ 2020 ಮಾಡಬೇಕು ಅನ್ಕೊಂಡಿದ್ದೀರಾ, ನೋಡ್ಕೊಳ್ಳಿ ಒಂದ್ಸಲ. ಅಥವಾ ಉದ್ಯೋಗ ಬಾಧೆ ಇದೆ, ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಟ್ರಾನ್ಸ್ಫರ್ ಇತ್ಯಾದಿಗಳಿಗೆ ಕಷ್ಟಪಡ್ತಾ ಇದ್ದಾರೆ, ಆಗುತ್ತೋ ಇಲ್ವೋ ಗೊತ್ತಿಲ್ಲ,
ಒಂದ್ಸಲ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ, ಮದುವೆ ಆಗ್ತಾ ಇಲ್ಲ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಅಥವಾ ಮಕ್ಕಳಾಗ್ತಾ ಇಲ್ಲ ಜಾತಕ ಪರಿಶೀಲನೆ, ಅದ್ರ ಮಕ್ಕಳ ವಿಚಾರ ಬಂದಾಗ ಗಂಡ ಹೆಂಡತಿ ಇಬ್ಬರ ಜಾತಕವನ್ನೂ ಪರಿಶೀಲನೆ ಮಾಡಬೇಕಾಗ್ತದೆ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ ನೀವು. ಆಮೇಲೆ ಯಾವ್ದೇ ಇರ್ಬೋದು, ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ಜಾಬ್ ರಿಸೈನ್ ಮಾಡ್ಬಿಟ್ಟು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀನಿ, ಒಮ್ಮೆ ಜಾತಕ ಪರಿಶೀಲನೆ ಹಂಗ್ ಮಾಡೋದು ಬೇಡ, ಒಮ್ಮೆ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ. ಸೊ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ಯಾವುದೇ ದೊಡ್ಡ ಒಂದು ಕಾರ್ಯಕ್ಕೆ ಕೈ ಹಾಕಬೇಡಿ. ಮುಂದೆ ಪಂಚಮ ಶನಿ ಬೇರೆ ಸ್ಟಾರ್ಟ್ ಆಗಲಿದೆ ನಿಮಗೆ, ದಯವಿಟ್ಟು ಎಚ್ಚರ ಎಚ್ಚರ ಎಚ್ಚರ. ಕೆಳಗಡೆ ಕಾಣುವಂತಹ ನಂಬರ್ಗೆ ನೀವು ಫೋನ್ ಮಾಡಬಹುದು, ವಾಟ್ಸ್ಆಪ್ ಮಾಡಬಹುದು, ನೇರವಾಗಿ ಭೇಟಿ ಮಾಡಬಹುದು, ಮಾಡೋದ್ರ ಮೂಲಕ ನೀವು ನೇರವಾಗಿ ಭೇಟಿ ಮಾಡಬಹುದು, ಅಥವಾ ಫೋನ್ನಲ್ಲೇ ಜ್ಯೋತಿಷವನ್ನು ಖಂಡಿತವಾಗಿ ಫೋನ್ ಕನ್ಸಲ್ಟೇಷನ್ ನೀವು ತೆಗೆದುಕೊಳ್ಬಹುದು. ಸೊ ಇದೆಲ್ಲ ವಿಚಾರಗಳಾಗಿತ್ತು. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ವಾಟ್ಸ್ಆಪ್ ಗ್ರೂಪು ಇತ್ಯಾದಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ, ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕಡೆ ಸಬ್ಸ್ಕ್ರೈಬ್ ಮಾಡೋದೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಇಷ್ಟ ಆಗಿತ್ತು ಕನ್ಯಾರಾಶಿಯವರ ಡಿಸೆಂಬರ್ ತಿಂಗಳ ಬಗ್ಗೆ ಮಾಹಿತಿಗಳನ್ನ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಅದು ಬಿಟ್ಟೋಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.